नारायणाय परिपूर्ण गुणार्णवाय विश्वोदय स्थिति लयोन्नति प्रदाय ज्ञान प्रदाय विविधासुर सौख्य दुख सत्कारणाय विचताय नमो नमस्ते सत्याभिज्ञ कराब्जोत्थान पंचाशद वर्ष पूजकान सत्यप्रमोद तीर्थार्यान नौमिन्याय सुधारतान ಶಾಸ್ತ್ರದಲ್ಲಿ ತಿಳಿಸುವಂತೆ ಗುರುಸ್ಮೃತಿ ಸರ್ವವಿಪದ್ವಿಮೋಕ್ಷಿಣಿ ಅಂತ ನಾನಾ ತರಹದ ಆಪತ್ತುಗಳು ವಿಪತ್ತುಗಳು ಸಂಕಷ್ಟಗಳು ಬಂದಾಗ ಗುರುಗಳ ಸ್ಮರಣೆ ಮಾಡುವ ಮಾತ್ರದಿಂದ ಮನುಷ್ಯ ಪರಿಹಾರ ಮಾಡಿಕೊಳ್ಳಬಹುದು. ಅನೇಕ ಗುರುಗಳ ಚರಿತ್ರೆಯನ್ನು ನೀವು ಕೇಳಿದಿರಿ. ಸತ್ಯಾಭಿನವತೀರ್ಥರು ತಮಗೆ ಬಂದ ಕಷ್ಟಗಳನ್ನು ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥರ ಸ್ಮರಣೆ ಮಾಡುವುದರಿಂದ ಹೇಗೆ ಪರಿಹಾರ ಮಾಡಿಕೊಂಡರು ಅಂತ ಕೆಲವು ದಿನಗಳ ಹಿಂದೆ ನೀವೆಲ್ಲ ಕೇಳಿದ್ದೀರಿ. ಅಗ್ನಿಭಯ, ಚೋರರ ಭಯ, ರಾಜರ ಭಯ, ನಾನಾ ತರಹದ ಭಯಗಳಿಂದ ತಮ್ಮನ್ನು ತಾವು ಪಾರು ಮಾಡಿಕೊಂಡಿದ್ದಾರೆ, ಶಿಷ್ಯರನ್ನೂ ಪಾರು ಮಾಡಿದ್ದಾರೆ ಸತ್ಯಾಭಿನವ ತೀರ್ಥರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಮಗೆ ಬಂದ ಕಷ್ಟಗಳನ್ನು ಭಯಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿದ್ದರೆ ಮೋಕ್ಷ ಮಾರ್ಗದಲ್ಲಿ ನಮ್ಮ ಸಾಧನೆ ವಿಶೇಷವಾಗಿ ಬೆಳೆಯಬೇಕಾಗಿದ್ದರೆ ಭಗವಂತ ಸರ್ವೋತ್ತಮನಾದರೂ ಕೂಡ ನಾವು ಗುರುಗಳನ್ನು ಬಿಟ್ಟು ಭಗವಂತನ ಹತ್ತಿರ ಹೋದರೆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ. ಇದು ಶಾಸ್ತ್ರಗಳ ದೃಢವಾದ ನಿರ್ಧಾರ. ಇದು ದೇವರಿಗೆ ಬೇಕಾದ್ದನ್ನು ಮಾಡುವ ಸಾಮರ್ಥ್ಯ ಇದೆ. ಕಥೆಯಲ್ಲಿ ನೀವು ಮಹಾಭಾರತ ಭಾಗವತಗಳಲ್ಲಿ ಮೇಲಿಂದ ಮೇಲೆ ಕೇಳ್ತಾ ಇರ್ತೀರಿ. ನಿನ್ನೆ ಕೇಳಿದಿರಿ, ದೇವತೆಗಳೆಲ್ಲ ಭಗವಂತನಿಗೆ ಶರಣ ಹೋಗಿದ್ದಾರೆ. ಕಾಲಕೇಯ ದಾನವರಿಂದ ಪೀಡಿತರಾಗಿ ದೇವರು ಕಳಿಸಿದ್ದಲ್ಲಿ ಬ್ರಹ್ಮದೇವರ ಹತ್ರ ಹೋಗಿ ಜಗತ್ತಿಗೆ ಗುರುಸ್ಥಾನದಲ್ಲಿ ಬ್ರಹ್ಮದೇವರನ್ನು ನಾನು ಕೂಡಿಸಿದ್ದೇನೆ ಎಂದ ಮೇಲೆ ಬ್ರಹ್ಮದೇವರ ಹತ್ತಿರ ಹೋಗಿ ನೀವು ಉಪಾಯವನ್ನು ತಿಳಿದುಕೊಳ್ಳಿ ಅಂತ ಭಗವಂತ ಬ್ರಹ್ಮದೇವರ ಹತ್ತಿರ ಕೊಟ್ಟು ಕಳಿಸ್ತಾನೆ. ಗುರುಗಳ ಮೂಲಕವಾಗಿಯೇ ಭಗವಂತ ತಾನು ಉದ್ಧಾರ ಮಾಡೋದು ಉಪದೇಶ ಮಾಡಿತು. ಅರ್ಜುನನಿಗೆ ಯುದ್ಧದ ಸಂದರ್ಭದಲ್ಲಿ ನಿರ್ವಿಣ್ಣತೆ ಬಂದಾಗ, ಅಶಕ್ತಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮಲಗಿದಾಗ ಸ್ವಪ್ನದಲ್ಲಿಯೇ ಆ ಅರ್ಜುನನನ್ನು ಒಂದು ಔಷಧದಿಂದ ಕರೆದುಕೊಂಡು ಹೋಗಿ ರುದ್ರದೇವರ ಹತ್ತಿರ ನಮಸ್ಕಾರ ಮಾಡಿಸಿ ಅವರಿಂದ ಮತ್ತೆ ವಿಶೇಷವಾದ ಅನುಗ್ರಹವನ್ನು ಮಾಡಿಸಿ ಕರೆದುಕೊಂಡು ಬರ್ತಾನೆ ಭಗವಂತ. ತಾನೇ ಅನುಗ್ರಹ ಮಾಡಬಹುದಾಗಿತ್ತಲ್ಲ. ನಿನ್ನೆ ಕೇಳಿದರೆ ರುದ್ರದೇವರು ಭಗವಂತನ ಎದುರಿನಲ್ಲಿ ನಿಂತಾಗ ನಿಶ್ಚೇಷ್ಟರಾಗಿದ್ದಾರೆ, ಕಲ್ಲಿನಂತೆ ನಿಂತಿದ್ದಾರೆ. ಅವರ ಶಕ್ತಿ ಸಾಮರ್ಥ್ಯಗಳನ್ನು ಒಳಗಿನಿಂದ ಪ್ರೇರಿಸುವವನೇ ಪರಮಾತ್ಮ. ಅಂತಹ ಭಗವಂತ ತಾನು ಸ್ವತಃ ಎದುರಿಗಿದ್ದು ಅನುಗ್ರಹ ಮಾಡುವುದನ್ನು ಬಿಟ್ಟು ಅರ್ಜುನನಿಗೆ ರುದ್ರದೇವರ ಹತ್ತಿರ ಕರೆದುಕೊಂಡು ಹೋಗುವ ಅವಶ್ಯಕತೆ ಏನಿತ್ತು? ಆಗ ಶ್ರೀಮದ್ ಆಚಾರ್ಯರು ಕೊಟ್ಟ ನಿರ್ಣಯ, ಸ್ವಯಮೇವಾಖಿಲ ಜಗದ್ ರಕ್ಷಾದ್ಯಮಿತ ಶಕ್ತಿಮಾನ್ ಅತ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂಚಿತಿ. ಭಗವಂತ ಇದನ್ನು ತೋರಿಸುವುದಕ್ಕಾಗಿಯೇ ಕರೆದುಕೊಂಡು ಹೋದನಂತೆ. ಇಡೀ ಜಗತ್ತಿನ ರಕ್ಷಣೆ ಮಾಡುವ ಶಕ್ತಿ ನನಗೊಬ್ಬನಿಗೆ ಇದೆ. ಲಕ್ಷ್ಮೀದೇವಿಯೂ ಬೇಕಾಗಿಲ್ಲ, ಬ್ರಹ್ಮಾದಿ ದೇವತೆಗಳೂ ಬೇಡ, ಋಷಿ ಮುನಿಗಳೂ ಬೇಡ, ಯಾವ ಗುರುಗಳೂ ಬೇಕಾಗಿಲ್ಲ.
ತಾನೊಬ್ಬನೇ ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಭಗವಂತ ಪಡೆದುಕೊಂಡಿದ್ದಾನೆ. ಆದರೆ ಭಗವಂತನ ಸಂಕಲ್ಪ ಹಾಗಿಲ್ಲ. ತನಗೆ ಶಕ್ತಿ ಇದ್ದರೂ ಕೂಡ ಗುರುಗಳಲ್ಲಿ ನಿಂತು ಗುರುಗಳ ದ್ವಾರಾನೇ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿತು. ನಮ್ಮೆಲ್ಲರಿಗೆ ಹೊಟ್ಟೆ ತುಂಬಬೇಕು ಅಂದರೆ ದೇವರಿಗೆ ಇಚ್ಛೆ ಮಾಡುವ ಮಾತ್ರದಿಂದ ನಮ್ಮ ಹೊಟ್ಟೆ ತುಂಬಬಹುದು. ನಾವು ಊಟ ಮಾಡಿದರೆ ಹೊಟ್ಟೆ ತುಂಬಬೇಕು ಅಂತೇನಿಲ್ಲ. ದುರ್ವಾಸರಿಗೆ, ಅವರ ಜೊತೆಗೆ ಬಂದ ನೂರಾರು ಜನ ಸಾವಿರಾರು ಜನ ಶಿಷ್ಯರಿಗೆ ಕೇವಲ ಶ್ರೀಕೃಷ್ಣ ಪರಮಾತ್ಮ ತಾನು ಸಂಕಲ್ಪ ಮಾಡೋ ಮಾತ್ರದಿಂದ ಅವರೆಲ್ಲರ ಹೊಟ್ಟೆ ತುಂಬುವಂತೆ ಭಗವಂತ ಮಾಡಿದ. ಊಟ ಮಾಡಿಸಿ ಹೊಟ್ಟೆ ತುಂಬಿಸಲಿಲ್ಲ, ಊಟ ಮಾಡದೇ ಹೊಟ್ಟೆ ತುಂಬುವಂತೆ ಮಾಡಿದ. ಭಗವಂತನಿಗೆ ಹಾಗೆ ಮಾಡಲಿಕ್ಕೆ ಬರ್ತದೆ. ನಮಗೆಲ್ಲರಿಗೂ ಹಾಗೆ ಮಾಡಬಹುದು ದೇವರು. ನಾವು ಊಟ ಮಾಡದೇನೆ ನಮ್ಮ ಹೊಟ್ಟೆ ತುಂಬಬಹುದು. ತಂದೆ ತಾಯಿಗಳು ಇಲ್ಲದೇನೆ ನೇರವಾಗಿ ತಾನೇ ಎಲ್ಲ ಮಕ್ಕಳನ್ನು ಭಗವಂತ ಹುಟ್ಟಿಸಬಹುದು. ದೇವರಿಗೆ ಶಕ್ತಿ ಇದೆ, ಆದರೆ ಭಗವಂತ ಹಾಗೆ ಮಾಡ್ತಾನೋ? ಮಾಡಲ್ಲ. ತಂದೆ ತಾಯಿಗಳನ್ನು ನಿಮಿತ್ತ ಮಾಡಿ ಮಕ್ಕಳನ್ನು ಹುಟ್ಟಿಸ್ತಾನೆ. ನಮಗೆ ನಾನಾ ವಿಧವಾದಂತಹ ಆಹಾರಗಳನ್ನು ಕೊಟ್ಟು ಅದನ್ನು ತಿನ್ನಿಸುವ ಮೂಲಕ ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾನೆ. ಅದರಂತೆ ನಮ್ಮ ಎಲ್ಲ ತರಹದ, ಕೇವಲ ವಿದ್ಯೆ ಒಂದೇ ಅಲ್ಲ, ವಿದ್ಯೆಯೇ ಇರಬಹುದು, ನಮ್ಮ ಜೀವನದ ಯಾವುದೇ ತರಹದ ಪ್ರಗತಿ ಇರಬಹುದು, ಅದನ್ನು ನಮಗೆ ಕೊಡಬೇಕಾಗಿದ್ದರೆ ಭಗವಂತ ತಾನು ಗುರುಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದು ಅವರ ಮೂಲಕವಾಗಿ ಮಾಡಿಸ್ತಾನೆ ಎಂಬ ತತ್ವವನ್ನು ಬಹಳ ಚೆನ್ನಾಗಿ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನಮಗೇನೋ ಬಹಳ ಕಷ್ಟ ಆಗಾದಷ್ಟು ಅನಿವಾರ್ಯ ಅಂತ ಗುರುಗಳ ಹತ್ರ ಹೋಗಿ ಏನೋ ಒಂದು ಉಪಾಯ ಪಡೆದುಕೊಳ್ಳೋದಕ್ಕೆ ಮಾತ್ರ ಗುರುಗಳು ಬೇಕು ಅಂತ ತಿಳಿಯಬೇಡಿ. ನಾವು ಬದುಕಬೇಕಾಗಿದ್ದರೂ ಗುರುಗಳ ಅನುಗ್ರಹ ಬೇಕು, ನಾವು ಸುಖವಾಗಿರಬೇಕಾದರೂ ಗುರುಗಳ ಅನುಗ್ರಹ ಬೇಕು, ವಿದ್ಯೆಯನ್ನು ಪಡೆಯಬೇಕಾದರೂ ಗುರುಗಳ ಅನುಗ್ರಹ ಬೇಕು, ಸಾಧನೆ ಮಾಡಬೇಕಾದರೂ ಗುರುಗಳ ಅನುಗ್ರಹ ಬೇಕು. ನಾವು ಏನನ್ನೇ ಪಡೆದುಕೊಳ್ಳಬೇಕಾದರೂ ಕೂಡ ಅದಕ್ಕಾಗಿಯೇ ಕೃಷ್ಣ ಪರಮಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿಸುವ ಪ್ರಸಂಗ ಇರಲಿಲ್ಲ. ಯುದ್ಧದ ಪ್ರಸಂಗ ಇದೆ. ಯುದ್ಧದ ಪ್ರಸಂಗಗಳಲ್ಲಿ ಗುರುಗಳದೇನು ಕೆಲಸ? ಯಾವುದೋ ಒಂದು ವಿದ್ಯೆಯನ್ನು ಉಪದೇಶ ಮಾಡಬೇಕಾಗಿದ್ದರೆ ರುದ್ರದೇವರ ಹತ್ರ ಕರೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಅದು ಯುದ್ಧದ ಪ್ರಸಂಗವಿದ್ದರೂ ಸರಿ, ರೋಗಗಳ ಜೊತೆಗೆ ಅಂತಃಶತ್ರುಗಳ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಇದ್ದರೂ ಸರಿ, ಬಾಹ್ಯ ಶತ್ರುಗಳ ಜೊತೆಗೆ ಯುದ್ಧ ಮಾಡುವ ಪ್ರಸಂಗವಿದ್ದರೂ ಸರಿ, ಗುರುಗಳ ಅನುಗ್ರಹದಿಂದಲೇ ನಮ್ಮ ಉದ್ಧಾರವಾಗುವುದು ಅಂತ ತಿಳಿಸಿಕೊಡುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ರುದ್ರದೇವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ದ್ವಾರ ಅನುಗ್ರಹ ಮಾಡಿಸಿದ್ದಾನೆ ಎಂದು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಹೀಗಾಗಿ ಪ್ರತಿನಿತ್ಯದಲ್ಲಿ ಗುರುಗಳ ಸ್ಮರಣೆಯನ್ನು ನಾವು ಮಾಡುವುದು ಅಗತ್ಯ. ಇವತ್ತು ನಮ್ಮ ಗುರುಗಳ ಸ್ವರೂಪೋದ್ಧಾರಕ ಗುರುಗಳ ಜನ್ಮದಿನ. ತಮ್ಮೆಲ್ಲರ ಭಕ್ತರ ಸ್ವರೂಪವನ್ನು ಉದ್ಧಾರ ಮಾಡಿದವರು, ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿದವರು ಅಂತಹ ಮಹಾನುಭಾವರ ಜನ್ಮದಿನದ ದಿವಸ ಕೆಲವು ಅವರ ಗುಣಗಳನ್ನು ಸ್ಮರಣೆಗೆ ತಂದುಕೊಂಡು ಅವರ ಅನುಗ್ರಹವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಹೇಳಿದಷ್ಟು ಮಾತ್ರ ಇದೆ ಎಂದು ತಿಳಿಯಬಾರದು. ಅವರಿಗಿದ್ದಷ್ಟು ನೆನಪಿನ ಶಕ್ತಿ ನಮ್ಮಲ್ಲಿ ಇಲ್ಲದೇ ಇದ್ದುದರಿಂದ ನಮಗೆಷ್ಟು ನೆನಪಿದೆ ಅಷ್ಟನ್ನು ಮಾತ್ರ, ಸಮಯ ಇದ್ದಷ್ಟು, ಸ್ಮರಣೆಗೆ ಬಂದಷ್ಟು ನಾವು ಸ್ಮರಣೆ ಮಾಡಬಹುದು. ಆದರೆ ಅಷ್ಟು ಸುಲಭವಾಗಿ ಹೇಳಿ ಮುಗಿಸಲಿಕ್ಕಾಗುವುದಿಲ್ಲ. 50 ವರ್ಷಗಳಲ್ಲಿ ಅವರು ಮಾಡಿದಂತಹ ಸಾಧನೆ ಕೆಲವೇ ನಿಮಿಷಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪವಾಡಗಳು ಒಂದು, ಅವರು ಮಾಡಿದಂತಹ ದೊಡ್ಡ ದೊಡ್ಡ ಘನ ಕಾರ್ಯಗಳು ಮತ್ತೊಂದು. ಅವರ ವಿದ್ವತ್ತ, ಅವರ ಭಕ್ತಿ, ಅವರ ಉಪಾಸನೆ, ಅವರ ವ್ರತ ನಿಯಮಗಳು ಮತ್ತೊಂದು. ಹೀಗೆ 16 ಮುಖಗಳು ಅವರ ಜೀವನದಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬಹುದಾದದ್ದು ಉಂಟು. ಶ್ರೀಮುಷ್ಣ ಕ್ಷೇತ್ರಕ್ಕೆ ಶ್ರೀಪಾದಂಗಳವರು ಸುಮಾರು 20 ವರ್ಷಗಳ ಹಿಂದೆ ದಿಗ್ವಿಜಯ ಮಾಡಿದ್ದಾರೆ. ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ಮೊದಲಿನಿಂದ ಬಂದ ಒಂದು ಸಂಪ್ರದಾಯ. ಶ್ರೀಮಠ ಅಲ್ಲಿ ಹೋದಾಗ ಉತ್ಸವ ವಿಗ್ರಹಗಳು, ಬ್ರಹ್ಮಕರಾರ್ಚಿತವಾದಂತಹ ಪ್ರತಿಮೆಗಳು, ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮದೇವರ ಪೂಜೆ ಮಾಡುವುದರ ಜೊತೆಗೆ
ಶ್ರೀಮುಷ್ಣದಲ್ಲಿರುವಂತಹ ಬ್ರಹ್ಮಕರಾರ್ಚಿತವಾದ ವರಾಹದೇವರ ಉತ್ಸವ ಪ್ರತಿಮೆಗಳನ್ನು ಕೂಡ ಶ್ರೀಮಠಕ್ಕೆ ತಂದು ಆ ಶ್ರೀವೈಷ್ಣವರು ಒಪ್ಪಿಸ್ತಾರೆ, ಅದನ್ನು ಪೂಜೆ ಮಾಡಿ ಬರುವ ಪದ್ಧತಿ. ಇವತ್ತಿಗೂ ಆ ಸಂಪ್ರದಾಯ ನಡೆದು ಬಂದಿದೆ. ಭಾರತ ದೇಶದ ಒಂದು ಸಮಗ್ರವಾದ ಇತಿಹಾಸದೊಳಗೇನೆ ಕೇವಲ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಮಾತ್ರ ಶ್ರೀವೈಷ್ಣವರು ಈ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲದೇ ಇದ್ರೆ ಸಾಮಾನ್ಯವಾಗಿ ಉತ್ಸವ ವಿಗ್ರಹಗಳನ್ನು ತಾವೇ ಪೂಜೆ ಮಾಡುತ್ತಾರೆ, ಇನ್ನೊಬ್ಬರಿಗೆ ಮಾಡಲಿಕ್ಕೆ ಕೊಡೋದಿಲ್ಲ. ಆದರೆ ಮೊದಲಿನಿಂದ ಬಂದ ಸಂಪ್ರದಾಯ, ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿ ಸ್ವಲ್ಪ ಅದು ಮರೆತೋಗಿತ್ತು ಅವರಿಗೆ. ಹೀಗಾಗಿ ಸತ್ಯಜ್ಞಾನ ತೀರ್ಥದಲ್ಲಿ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ನೀವು ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗಬಹುದು, ಪೂಜೆಗೆ ಶ್ರೀಮುಷ್ಣದ ವಿಗ್ರಹಗಳನ್ನು, ಉತ್ಸವ ವಿಗ್ರಹಗಳನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಳಿಸಿದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳು ಆಗಲಿ, ದೇವರ ಚಿತ್ತ, ದೇವರು ಅವರಿಗೆ ಪ್ರೇರಣೆ ಮಾಡ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡರೆ ಅಲ್ಲಿ ಯಾವ ವ್ಯಕ್ತಿಗಳು ಶ್ರೀಮುಷ್ಣದಲ್ಲಿರುವ ಭೂವರಾಹದೇವರ ಉತ್ಸವ ಪ್ರತಿಮೆಗಳನ್ನು ಶ್ರೀಮಠಕ್ಕೆ ತಂದು ಒಪ್ಪಿಸುವುದಕ್ಕೆ ವಿರೋಧ ಮಾಡಿದರೋ ಅವರ ಮನೆಗಳಿಗೆ ಬೆಂಕಿ ಹತ್ತಿದೆ. ಸತ್ಯಧ್ಯಾನ ತೀರ್ಥರು ಪಕ್ಕದಲ್ಲಿ ಊರೊಳಗೆ ಇದ್ದಾಗ ಬಂದು ನಮಸ್ಕಾರ ಮಾಡಿ ತಪ್ಪಾಯಿತು, ತಾವು ಬರಬೇಕು, ಪೂಜೆಯನ್ನು ನಿರ್ವಿಘ್ನವಾಗಿ ನಡೆಸಬೇಕು ಅಂತ ಬೇಡಿಕೊಂಡಿದ್ದಾರೆ, ಶರಣಾಗತರಾಗಿದ್ದಾರೆ. ಮುಂದೆ ಮತ್ತೆ ಸತ್ಯಾಭಿಜ್ಞರ ಕಾಲದಲ್ಲಿ ಆ ಪೂಜೆಯಾಯಿತು. ನಮ್ಮ ಸ್ವಾಮಿಗಳು ಅನೇಕ ಬಾರಿ ಶ್ರೀಮುಷ್ಣದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಕೊನೆ ಸಂದರ್ಭದಲ್ಲಿ ಶ್ರೀಮುಷ್ಣಕ್ಕೆ ಕೊನೆ ಬಾರಿ ಅವರು ದರ್ಶನವನ್ನು ಮಾಡ್ತಾ ಇರುವಾಗ ನಾವು ಪೂರ್ವಾಶ್ರಮದಲ್ಲಿ ಹೋಗುವ ಸಂದರ್ಭ ಬಂದಿತ್ತು. ಅಲ್ಲಿ ಪದ್ಧತಿ ಶ್ರೀಮುಷ್ಣದ ವರಾಹದೇವರ ಪ್ರತಿಮೆಯನ್ನು ತಂದುಕೊಟ್ಟಾಗ ಪೂಜೆ ಮಾಡಿ ಕಳಿಸುವಾಗ ಒಂದು ಬಂಗಾರದ ಪದಕವನ್ನು, ಆಭರಣವನ್ನು ದೇವರಿಗೆ ಮಠದ ವತಿಯಿಂದ ಸಮರ್ಪಣೆ ಮಾಡಿ ಕೊಟ್ಟು ಕಳಿಸುವ ಪದ್ಧತಿ. ಒಂದು ಒಳ್ಳೆ ಮುತ್ತಿನ ವಜ್ರದ ಬಂಗಾರದ ಒಂದು ಪದಕ, ಅದನ್ನು ಸ್ವಾಮಿಗಳು ಸಮರ್ಪಣೆ ಮಾಡಿ ಕೊಟ್ಟು ಕಳಿಸಿದರು. ನಮಗೆ ಬಹಳ ಚಿಕ್ಕ ವಯಸ್ಸು, ಕೇಳಿದ್ವಿ ಇದು ಏನಿದು, ಯಾಕೆ ಹೀಗೆ ಕೊಡಬೇಕು ಅಂತ. ಇದು ಹೀಗೆ ನಡೆದು ಬಂದ ಪದ್ಧತಿ, ಸಂಪ್ರದಾಯ. ಅವರು ದೇವರನ್ನು ತಂದುಕೊಟ್ಟಿರ್ತಾರೆ, ದೇವರಿಗೆ ಕಾಣಿಕೆ ನಾವು ರೋಗವಾಗಿದೆ, ಮದುವೆಯಾಗುವುದು ಬಹಳ ಅಸಾಧ್ಯವಾಗಿತ್ತು. ಆಗ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಸೇವೆಯನ್ನು ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಬಂದು ಎಷ್ಟೋ ದಿವಸ ಸೇವೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಸ್ವಪ್ನ ಸೂಚನೆಯಂತೆ ದೇವರಿಗೆ, ರಾಮದೇವರಿಗೆ ಏನಾದರೂ ಸೇವೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗತ್ತೆ ಅಂತ. ಸರಿ, ಇಂಥ ಸ್ವಾಮಿಗಳ ಹತ್ರ ಬಂದು ಕೇಳಿದ್ರು, ಹೀಗೆ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡಿದ್ದಾರೆ, ಸೂಚನೆ ಎಲ್ಲ ಆರೋಗ್ಯ ಆಗತ್ತೆ, ರೋಗ ವಾಸಿಯಾಗತ್ತೆ ಅಂತ ಅನುಗ್ರಹ ಮಾಡಿದ್ದಾರೆ, ಆದರೆ ರಾಮದೇವರ ಸೇವೆ ಮಾಡಿದರೆ ರೋಗ ಕಡಿಮೆಯಾಗತ್ತೆ ಅಂತ ಹೇಳಿದ್ದಾರೆ. ರಾಮದೇವರ ಸೇವೆ ಏನು ಮಾಡೋದು? ರಾಮದೇವರಿಗೆ ಪೂಜೆ ಮಾಡುವವರು ಸ್ವಾಮಿಗಳೇ, ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನೂ ಸ್ವಾಮಿಗಳೇ ಮಾಡೋದು. ದೂರದಿಂದ ನೋಡಲಿಕ್ಕೆ ಅಷ್ಟೇ ಬರುತ್ತೆ ಹೊರತು ಬೇರೆ ಸೇವೆ ಮಾಡಲಿಕ್ಕೆ ಉಳಿದವರಿಗೆ ಪರ್ಮಿಷನ್ ಇರುವುದಿಲ್ಲ, ಅಧಿಕಾರ ಇಲ್ಲ. ಹಾಗಾದರೆ ಅದರೊಳಗೂ ನಾನು ಹೆಣ್ಣು ಮಗಳು ದೇವರ ಸೇವೆ ಮಾಡಬೇಕು ಅಂದರೆ ಏನು ಮಾಡಲಿಕ್ಕಾಗತ್ತೆ? ಇನ್ಯಾವುದೋ ದೇವಸ್ಥಾನದೊಳಗೆ ಸೇವೆ ಮಾಡುವಂದ್ರೆ ಪ್ರದಕ್ಷಿಣೆ ನಮಸ್ಕಾರ ಆದರೂ ಹಾಕು, ರಾಮದೇವರ ಸೇವೆ ಮಾಡೋದು ಅಂದರೆ ಏನು ಮಾಡು? ಎಲ್ಲವನ್ನೂ ಸ್ವಾಮಿಗಳು ಮಾತ್ರ ಮಾಡಬೇಕು ಅಂತ ಮಠದಲ್ಲಿ ಪದ್ಧತಿ. ಆಗ ಸ್ವಾಮಿಗಳು ಹೇಳಿದರಂತೆ, ದೇವರಿಗೆ ಏನಾದರೂ ನಿನ್ನ ಶಕ್ತಿ ಇದ್ದಷ್ಟು ಆಭರಣಗಳನ್ನು ಸಮರ್ಪಣೆ ಮಾಡಿದರೆ ಅದನ್ನು ನಿಮ್ಮ ಹೆಸರಲ್ಲಿ ಏರಿಸಬಹುದು, ದೇವರು ಒಳ್ಳೇದು ಮಾಡ್ತಾನೆ ಅಂತ. ಆಗ ಆ ಹೆಣ್ಣು ಮಗಳು ಪಾಪ ತಮ್ಮ ತಂದೆ ತಾಯಿಯಿಂದಲೋ ಅಥವಾ ತಾನು ಗಳಿಸಿದ್ದೋ ಎಲ್ಲಿಂದಲೋ ಆ ಹಣವನ್ನು ಸೇರಿಸಿ ಆ ಬಂಗಾರದ ಪದಕವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ್ಲು. ಸಮರ್ಪಣೆ ಮಾಡಿದರೆ ಚರ್ಮರೋಗ ಸಂಪೂರ್ಣ ವಾಸಿಯಾಗಿ, ಮೈ ಮೇಲಿರುವಂತಹ ಎಲ್ಲ ರೋಗ ಪೂರ್ಣ ವಾಸಿಯಾಗಿ, ಮದುವೆಯಾಗಿ ಮಕ್ಕಳಾಗಿ ಅವಳು ಸುಖವಾಗಿದ್ದಾಳೆ. ಇವತ್ತು ಆ ರಾಮದೇವರು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ. ರಾಮದೇವರ ಅನುಗ್ರಹ, ವರಾಹದೇವರ ಅನುಗ್ರಹ ಎರಡೂ ಅವಳ ಮೇಲೆ ಆಗಲಿ ಅನ್ನುವ ದೃಷ್ಟಿಯಿಂದ ಆ ಹೆಣ್ಣು ಮಗಳು ಕೊಟ್ಟ ಪದಕವನ್ನು ನಾನು ವರಾಹದೇವರಿಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಸ್ವಾಮಿಗಳು ಆ ಸಂದರ್ಭದಲ್ಲಿ ಹೇಳಿದರು. ತಾತ್ಪರ್ಯ, ಈ ರೀತಿಯಾಗಿ ರಾಮದೇವರ ಸೇವೆಯನ್ನು ಮಾಡಿಸಿ, ರಾಮದೇವರ ಅನುಗ್ರಹವನ್ನು ಭಕ್ತರ ಮೇಲೆ ಮಾಡಿಸಿ ರೋಗವನ್ನು ಪರಿಹಾರ ಮಾಡಿದ್ದು ಸ್ವತಃ ಸ್ವಾಮಿಗಳ ಮುಖದಿಂದ ಕೇಳಿದಂತಹ ಘಟನೆ. ಇನ್ನೂ ಇದ್ದಾರೆ ಅವರು ಫಲಾನುಭವಿಗಳು. ಇದು
ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ಕಥೆಯ ಜೊತೆಗೆ ನಾವು ತತ್ವವನ್ನು ತಿಳಿಯಬೇಕು. ಯಾಕೆ ಹಾಗಾದರೆ ಭಗವಂತ ಅನುಗ್ರಹ ಮಾಡಿದ? ಅವರೇ ಬೇಕಾ, ತಮ್ಮ ಮನೆಯಲ್ಲಿಯೂ ದೇವರಿದ್ದಾಗ ತಾವೇ ಸೇವೆ ಮಾಡಿಕೊಳ್ಳಬಹುದು. ದೇವರು ಅನುಗ್ರಹ ಮಾಡೋದಿಲ್ಲ ಅಂತಲ್ಲ, ಮಾಡ್ತಾನೆ. ಆದರೆ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ, ದೊಡ್ಡವರು ಪ್ರಾರ್ಥನೆ ಮಾಡಿದಾಗ ಬಹಳ ಶೀಘ್ರದಲ್ಲಿ ಭಗವಂತ ಒಲಿತಾನೆ. ಅದೇ ಪ್ರಾರ್ಥನೆಯನ್ನು ಮತ್ತೊಬ್ಬರು ಮಾಡಿದರೆ ಬಹಳ ಶ್ರಮವಾಗುತ್ತೆ, ದೇವರ ಅನುಗ್ರಹವನ್ನು ಪಡೆಯಬೇಕಾಗಿದ್ದರೆ. ಯಾಕೆ ಅಂದರೆ ಅವರು ಮಾಡಿದ ಸಾಧನೆ ಕಡಿಮೆ ಇದೆ. ಅನೇಕ ಸಲ ನಾನು ದೃಷ್ಟಾಂತ ಕೊಡ್ತೇನೆ. ಮಂತ್ರಿಗಳ ಹತ್ರ ಹೋಗಿ ನಿಮಗೇನಾದರೂ ಕೆಲಸ ಮಾಡಿಸಿಕೊಳ್ಬೇಕಾಗಿದ್ದರೆ, ಏನೂ ಗೊತ್ತಿಲ್ಲದೆ ಇದ್ದವರು ನೀವು ಹೋದರೆ ಒಂದು 50 ಸಲ 100 ಸಲ ಅಡ್ಡಾಡಿ ಆಮೇಲೆ ಕೆಲಸ ಮಾಡಿಸಿಕೊಳ್ಬೇಕು. ಅವರು ಭೇಟಿಯಾಗೋದೇ ಕಷ್ಟ. ಸುಮ್ಮನೆ ಆ ವಿಧಾನಸೌಧದ ಕಲ್ಲುಗಳನ್ನು ನೋಡ್ತಾ ಕುಳಿತಿರ್ಬೇಕಷ್ಟೇ. ಗಾರ್ಡನ್ ಇರ್ತದೆ, ಕಲ್ಲು ಇರ್ತದೆ, ಅಡ್ಡಾಡಬೇಕು, ಇದ್ದ ಹಣ ಎಲ್ಲ ಅಲ್ಲೇ ಖರ್ಚಾಗ್ತದೆ, ಕೆಲಸ ಆಗುವುದು ಬಹಳ ಕಷ್ಟ. ಆದರೆ ಅವರಿಗೆ ಬೇಕಾದಂಥವರು, ಬಹಳ ಹತ್ತಿರದ ಸಂಬಂಧಿಗಳು ಯಾರಾದರೂ ಇದ್ದರೆ ಅವರ ದ್ವಾರ ನಾವು ಹೋದರೆ ನೇರವಾಗಿ ಅವರ ಭೇಟಿ ಆಗ್ತದೆ, ಒಂದೇ ಕ್ಷಣಕ್ಕೆ ನಮ್ಮ ಕೆಲಸ ಆಗ್ತದೆ, ಸಿಗ್ನೇಚರ್ ಮಾಡೇ ಕಳಿಸಿಬಿಡ್ತಾರೆ, ಎರಡನೇ ಸಲ ಹೋಗೋದೇ ಬೇಕಾಗಿಲ್ಲ. ಆದರೆ ನಾವು ಯಾರನ್ನು ಮೀಡಿಯೇಟರ್ ಮಾಡಿಕೊಳ್ತೇವೆ ಅದು ಬಹಳ ಮಹತ್ವದ್ದಿರ್ತದೆ. ಹಾಗೆ ನಾವೇ ದೇವರ ಹತ್ರ ಹೋದರೆ ನಾವು ಏನು ದೇವರ ಹತ್ರ ಏನು ಕೆಲಸ ಮಾಡಿದ್ದೇವೆ, ನಾವು ನಮಗೂ ದೇವರಿಗೂ ಸಂಬಂಧ ಏನು ಬಹಳ ಇರುವುದಿಲ್ಲ. ಹೀಗಾಗಿ ಭಗವಂತ ಅಡ್ಡಾಡಿಸ್ತಾನೆ ನಮ್ಮನ್ನು. ಇನ್ನೂ ಸಾಧನೆ ಮಾಡು, ಇವರು ದುಡ್ಡಿಗಾಗಿ ಅಡ್ಡಾಡಿಸ್ತಾರೆ, ಅವನಿಗೆ ದುಡ್ಡು ಬೇಕಾಗಿಲ್ಲ, ಆದರೆ ಸಾಧನೆ ಮಾಡಿ ಅಂತ ಅಡ್ಡಾಡಿಸ್ತಾನೆ. ಆದರೆ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಭಗವಂತನ ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡಿದಂತಹ ಗುರುಗಳ ಮುಖಾಂತರ ನಾವು ಭಗವಂತನ ಹತ್ತಿರ ಹೋದಾಗ ಭಗವಂತ ಶೀಘ್ರದಲ್ಲಿ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಅದಕ್ಕಾಗಿ ಗುರುಗಳನ್ನು ಶರಣು ಹೋಗುವುದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಹೀಗಾಗಿ ಇಂತಹ ನಾನಾ ತರಹದ ಭಕ್ತರನ್ನು ಸ್ವಾಮಿಗಳು ಉದ್ಧಾರ ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡದ್ದು, ಕೇಳಿದ್ದು. ಕೆಂಭಾವಿ ಅಂತ ಒಂದು ಊರು, ಆ ಊರಲ್ಲಿ ಒಬ್ಬ ಗೃಹಸ್ಥರು, ಅವರಿಗೆ ಹೃದಯ ರೋಗದಿಂದ ಹೃದಯಾಘಾತವಾಗಿದೆ, ಹೃದಯ ರೋಗದಿಂದ ಒದ್ದಾಡ್ತಾ ಇದ್ದಾರೆ. ಸ್ವಾಮಿಗಳು ಸಾಮಾನ್ಯವಾಗಿ ಮೇಲಿಂದ ಮೇಲೆ ಆ ಊರಿಗೆ ಸಂದರ್ಶನ ಮಾಡುವ ಪದ್ಧತಿ. ಭಕ್ತರು ಬಹಳ ವಿಶೇಷವಾದ ಆಧಾರದಿಂದ ಸ್ವಾಗತವನ್ನು ಮಾಡ್ತಾ ಇದ್ದರು, ಪ್ರತಿ ವರ್ಷದಂತೆ ಹೋಗಿದ್ದಾರೆ. ಯಾವ ಗೃಹಸ್ಥ ನಿತ್ಯದಲ್ಲಿ ಜೊತೆಗೆ ಬರಬೇಕು, ಪ್ರತಿ ಸಲ ಹೋದಾಗ ಅವರು ಬೆಡ್ ರಿಡನ್ ಆಗಿದ್ದಾರೆ, ಮಲಗಿದ್ದಾರೆ, ಹೇಳಲಿಕ್ಕಾಗುವುದಿಲ್ಲ ಅಂತ. ಎಲ್ಲರ ಮನೆಗೆ ಹೋಗುವಂತೆ ಅವರ ಮನೆಗೆ ಸ್ವಾಮಿಗಳು ಹೋದರು. ನಮಸ್ಕಾರ ಮಾಡಿದ ಮೇಲೆ ಅವರು ಕೈ ಹಿಡಿದುಕೊಂಡು ಸ್ವಾಮಿಗಳು ಹೊರಟ್ರಂತೆ. ನನಗೆ ಈ ಮನೆ ಬಿಟ್ಟು ಎದ್ದು ಹೋಗಬಾರದು ಅಂತ ಹೇಳಿದ್ದಾರೆ, ಇದು ಈ ಸಲ ಕ್ಷಮ ಮಾಡಬೇಕು, ನನಗೆ ಬರಲಿಕ್ಕಾಗೋದಿಲ್ಲ ನಿಮ್ಮ ಜೊತೆಗೆ ಪಾದಪೂಜೆಗೆ, ಇಲ್ಲೇ ನೀವು ಅನುಗ್ರಹ ಮಾಡಿರಿ, ಬೇರೆಯವರು ನಮ್ಮ ಮಕ್ಕಳಿದ್ದಾರೆ ಸುತ್ತಮುತ್ತಲಿನವರಿದ್ದಾರೆ, ಅವ್ರನ್ನ ಕೊಟ್ಟು ಕಳಿಸ್ತೀವಿ ಅಂತ. ಅದು ಯಾವ ಡಾಕ್ಟರ್ ಹೇಳ್ತಾನೆ ಬಾ ಅಂತ ಹೇಳಿ ಕೈ ಹಿಡಿದುಕೊಂಡು ಅವರನ್ನು ಓಡಾಡಿಸಿದರೆ, ಈ ಚಾತುರ್ಮಾಸಕ್ಕೆ 4 ಸಲ ಬಂದು ಹೋಗಿದ್ದಾರೆ ಈಗ ರಾಯಚೂರಿಗೆ ಅವರು. ಅವತ್ತು ಎದ್ದು ಓಡಾಡಿದ ಮನುಷ್ಯ ಇವತ್ತಿನವರೆಗೆ ಹಾಸಿಗೆ ಮೇಲೆ ಅವರು ಮಲ್ಕೊಂಡಿಲ್ಲ, ರಾತ್ರಿ ಮಲ್ಕೋತಾರೆ, ಆ ವಿಷಯ ಬೇರೆ. ಆದರೆ ಅನಾರೋಗ್ಯದಿಂದ ಮಲಗಿಲ್ಲ. ನಿಜವಾಗಿ ನಮಗೂ ಆ ಮಾತನ್ನು ಕೇಳಿದರೆ ಆಶ್ಚರ್ಯವಾಗ್ತದೆ. ಆ ವ್ಯಕ್ತಿ ಇವತ್ತಿಗೂ ಬದುಕಿದ್ದಾರೆ, 80 ವರ್ಷದ ಮೇಲೆ ವಯಸ್ಸಾಗಿದೆ, ಆದರೆ ಅವರನ್ನು ನೋಡಿದರೆ 80 ಅಂತ ಅನಿಸುವುದಿಲ್ಲ, ಇನ್ನೂ 60 ವರ್ಷದವರ ಹಾಗೆ ಚೆನ್ನಾಗಿ ಓಡಾಡಿಕೊಂಡಿದ್ದಾರೆ, ಗಟ್ಟಿಮುಟ್ಟಿಯಾಗಿದ್ದಾರೆ. ಇದು ಭಗವಂತನ ರಾಮದೇವರ ವಿಶೇಷವಾದ ಸ್ಮರಣೆಯನ್ನು ಮಾಡಿ, ವಾಯುದೇವರ ಅಶ್ವಿನಿ ದೇವತೆಗಳ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪ್ರಾರ್ಥಿಸಿ ಸ್ವಾಮಿಗಳವರು ಕೇವಲ ಹಸ್ತಸ್ಪರ್ಶವನ್ನು ಮಾಡುವುದರಿಂದ ಈ ತರಹದ ಅನುಗ್ರಹವನ್ನು ಮಾಡಿದ್ದು ಬೇಕಾದಷ್ಟು ಜನರಿಗಿದೆ. ಇದೆಲ್ಲದರ ಹಿನ್ನೆಲೆ ಅವರು ಮಾಡಿದಂತಹ ಅನುಸಂಧಾನ, ಅವರ ತಪಸ್ಸು, ಅದು ಬಹಳ ಮಹತ್ವ. ಇಡೀ ಜೀವನದಲ್ಲಿ ಒಂದು ದಿನ ಸುಧಾ ಪಾಠವನ್ನು ತಪ್ಪಿಸಲಿಲ್ಲ. ಸುಧಾ ಮಂಗಳವನ್ನು ಹೇಗೆ ಮಾಡಿದರು ಅಂತ ನೀವು ಕೇಳಿದಿರಿ, ಮಂಗಳವನ್ನು ಮಾಡಿ ಮುಗಿಸಿದ್ದಲ್ಲ, ಅವರ ಕೊನೇ ದಿನದವರೆಗೆ ಸುಧಾ ಪಾಠವನ್ನು ತಪ್ಪಿಸಿ. ಎಂಥದೇ ಕಷ್ಟ ಇರಬಹುದು, ಮಧ್ಯಾಹ್ನ ಕೆಲವು ಸಲ 3, 4, 5 ಗಂಟೆ ಆಗಬೇಕು ರಾಮದೇವರ ಪೂಜೆಯಾಗೋದಕ್ಕೆ, ಅಷ್ಟು ಹೊತ್ತಾದರೂ ಪರವಾಗಿಲ್ಲ, ಸುಧಾ ಪಾಠವನ್ನು ಹೇಳದೆ ಒಂದು ಪಂಕ್ತಿಯನ್ನಾದರೂ ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳದೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅದೇ ಇಂತಹ ದೊಡ್ಡದಾದಂತಹ ತಪಸ್ಸಿನ ಅಭಿವೃದ್ಧಿಗೆ ಕಾರಣ ಅಂತ ಸ್ವತಃ ತಮ್ಮ ಮುಖದಿಂದ ಅವರು ಹೇಳ್ತಾ ಇದ್ದರು.
ನಿರಂತರವಾದ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠ ಪ್ರವಚನ, ರಾಮದೇವರ ಪೂಜೆ, ಇದು ಎರಡೇ ನನ್ನನ್ನು ಕಾಪಾಡಿದ್ದು ಅಂತ ಸಾವಿರಾರು ಬಾರಿ ಅದನ್ನು ಸ್ಮರಣೆ ಮಾಡ್ತಾ ಇದ್ರು. ಅದು ಬಹಳ ಮಹತ್ವದ್ದು. ಮನುಷ್ಯನಿಗೆ ದೇವರ ಅನುಗ್ರಹ ಆಗೋದು, ಗುರುಗಳ ಅನುಗ್ರಹ ಆಗೋದು ಒಂದು, ಅದನ್ನು ಸ್ಮರಣೆಗೆ ತಂದುಕೊಳ್ಳೋದು ಮತ್ತೊಂದು. ನಮಗೂ ಏನು ಅನುಗ್ರಹ ಕಡಿಮೆ ಆಗಿರೋದಿಲ್ಲ, ನಮಗೆ ನಿಮಗೆ ಇಲ್ಲಿದ್ದವರು ಎಲ್ಲರಿಗೂ ಬೇಕಾದಷ್ಟು ದೇವರು ಒಳ್ಳೆಯದು ಮಾಡೇ ಮಾಡ್ತಾನೆ ಅಂತ ಬದುಕಿರ್ತೇವೆ. ಆದರೆ ಮೊದಲಿಗೆ ನೆನೆಸಿರ್ತೇವೆ, ಮೊದಲಿಗೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಹೀಗಾಗಬೇಕು ಹಾಗಾಗಬೇಕು ಅಂತ ಬೇಡಿಕೊಂಡಿರ್ತಾನೆ, ಅದಾದ ಮೇಲೆ ಮರೆತು ಬಿಡ್ತಾನೆ ದೇವರನ್ನು. ದೇವರ ಅನುಗ್ರಹದಿಂದ ಆಯಿತು, ರಾಯರ ಅನುಗ್ರಹದಿಂದ ಆಯಿತು, ಮೊದಲಿಗೆ ಹೇಗೆ ಹೋಗಿ ಒದ್ದಾಡಿ ನಮಸ್ಕಾರ ಮಾಡಿ ಬೇಡಿ ಕಾಡಿ ಆ ಸೇವೆ ಈ ಸೇವೆ ಎಲ್ಲ ಮಾಡಿರ್ತಾನೆ ಉರುಳು ಸೇವೆ, ಆಮೇಲೆ ಕೆಲಸ ಮುಗಿದ ಮೇಲೆ ಅದನ್ನು ನೆನೆಸುವುದಿಲ್ಲ, ಮರೆತು ಬಿಡ್ತಾನೆ. ಆ ತರಹದ ಭಕ್ತಿ ಉತ್ಸಾಹಗಳು ಮುಂದಿರೋದಿಲ್ಲ, ಅದು ಬಹಳ ಮಹತ್ವದ್ದು. ಮುಂದಿರುವುದೇ ಬಹಳ ಮಹತ್ವದ್ದು. ಗುರುಗಳು ಕೇವಲ ಸುಧಾಪಾಠವನ್ನು ಹೇಳೋದಲ್ಲ, ತಮಗೇನೇ ಒಂದು ಒಳ್ಳೆಯದಾದರೆ ಇದು ಗುರುಗಳ ಅನುಗ್ರಹದಿಂದ, ಸುಧಾ ಗ್ರಂಥದ ಮಹಿಮೆಯಿಂದ, ರಾಮದೇವರ ಅನುಗ್ರಹದಿಂದ ಅಂತ ಪ್ರತಿ ಕ್ಷಣದಲ್ಲಿ ಸ್ಮರಣೆ ಮಾಡ್ತಾ ಇತ್ತು. ಪಾಠದಲ್ಲಿ ಹೀಗೆ ಕುಳಿತಾಗ ಸತ್ಯಧ್ಯಾನದ ಸತ್ಯಾಭಿಜ್ಞ ತೀರ್ಥರ ರಘುತ್ತಮ ತೀರ್ಥರ ಸ್ಮರಣೆಯನ್ನು ಏನಾದರೂ ಸಂದರ್ಭದಿಂದ ಯಾರೋ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದಾಗ ಹೇಳ್ತಾ ಹೇಳ್ತಾ ಗುರುಗಳ ಸ್ಮರಣೆಯನ್ನು ಮಾಡಿದರು ಅಂದರೆ ಕೊನೆಗೊಂದು ಮಾತು ಹೇಳಿದೆ, ಇವತ್ತು ನಮಗೆ ಬಹಳ ದೊಡ್ಡ ಮಂಗಳವಾಗತ್ತೆ ಅಂತ. ಏನೋ ಒಂದು ಒಳ್ಳೆ ಶುಭ ಸೂಚನೆ ನಮಗೆ ಬರೋದಿದೆ ಇವತ್ತು, ಅದು ನಿಶ್ಚಿತ. ಅದು ಯಾಕೆ ಅಂದರೆ ಇವತ್ತು ದೇವರು ನಮಗೆ ಗುರುಗಳ ಸ್ಮರಣೆಯನ್ನು ತಂದು ಕೊಟ್ಟಿದ್ದಾನೆ ಅಂದರೆ ಪ್ರಸಾದ ಚಿಹ್ನಾನಿ ಪುರಃಫಲಾನಿ, ಇನ್ನು ಮುಂದೇನೋ ಒಂದು ಮಂಗಳವನ್ನು ಮಾಡಬೇಕು ಅಂತಿದೆ ಅನ್ನೋದಕ್ಕಾಗಿ ದೇವರು ಇದನ್ನು ಗುರುಗಳ ಸ್ಮರಣೆ ಆಗೋ ಹಾಗೆ ನಮಗೆ ಮಾಡಿದ್ದಾನೆ ಅಂತ ಪದೇ ಪದೇ ಅವರು ಹೇಳಬೇಕು. ಆ ತರಹದ ಗುರುಗಳ ಅನುಗ್ರಹದಿಂದ ಭಕ್ತರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವ ಈ ರೀತಿಯನ್ನು ನಾವು ಕೇಳುತ್ತೇವೆ. ಶ್ರೀನಿವಾಸ ದೇವರ ದರ್ಶನಕ್ಕೆ ಒಂದು ಬಾರಿ ಪ್ರತಿ ವರ್ಷದಂತೆ ತಿರುಪತಿಗೆ ದರ್ಶನಕ್ಕೆ ಹೋಗಿದ್ದಾರೆ. ದರ್ಶನಕ್ಕೆ ಹೋದಾಗ ಒಂದು ಸಲ ನೈವೇದ್ಯಕ್ಕೆ ಕಲ್ಲು ಸಕ್ಕರೆಯನ್ನು ಒಯ್ಯಬೇಕು, ಒಯ್ಯುವುದನ್ನು ವಿದ್ಯಾರ್ಥಿಗಳು ಅವಸರದಲ್ಲಿ ಮರೆತು ಬಿಟ್ಟಿದ್ದಾರೆ. ದೇವರ ಹತ್ತಿರ ಹೋದಾಗ ವಿದ್ಯಾರ್ಥಿಗಳು ತಂದಿರ್ತಾರೆ ಅನ್ನುವ ವಿಶ್ವಾಸದಿಂದ ನೈವೇದ್ಯಕ್ಕೆ ಕಲ್ಲು ಸಕ್ಕರೆ ಎಲ್ಲಿದೆ ಅಂತ ಸ್ವಾಮಿಗಳು ಹಿಂದೆ ತಿರುಗಿ ನೋಡುವುದರೊಳಗೆ ಯಾರೂ ತಂದಿರಲಿಲ್ಲ, ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ದಾರೆ, ಕಲ್ಲು ಸಕ್ಕರೆ ಮರೆತು ಬಂದಿದ್ದಾರೆ. ನೈವೇದ್ಯಕ್ಕೆ ಸಮಯ ಬಂದಿದೆ, ನೈವೇದ್ಯಕ್ಕೆ ತಂದಿಲ್ಲ, ಮತ್ತೆ ಮಠಕ್ಕೆ ಹೋಗಿ ತರುವಷ್ಟು ಸಮಯ ಉಳಿದಿಲ್ಲ, ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಷ್ಟರಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಶ್ರೀಮಠದ ಶಿಷ್ಯವರ್ಗಕ್ಕೆ ಸೇರಿದವನಲ್ಲ, ತಟ್ಟೆ ತುಂಬ ಕಲ್ಲು ಸಕ್ಕರೆಗಳನ್ನು ತಂದು ತೆಗೆದುಕೊಳ್ಳಿ, ಕಲ್ಲು ಸಕ್ಕರೆ ಇಲ್ಲೇ ಇದೆ ಅಂತ ಕೊಟ್ಟ. ನೈವೇದ್ಯ ಆಯಿತು. ಪಾಪ ಯಾರೋ ನಾವು ಮರೆತರೂ ಇನ್ಯಾರೋ ತಂದು ಕೊಟ್ಟರಲ್ಲ, ಒಂದಿಷ್ಟು ದಕ್ಷಿಣೆ ಆದರೂ ಕೊಡೋಣ ಬ್ರಾಹ್ಮಣನಿಗೆ ಅಂತೇಳಿ ಹುಡುಕಿದರೆ ಆ ಬ್ರಾಹ್ಮಣ ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಶ್ರೀನಿವಾಸ ದೇವರು ಭಕ್ತರಿಗೆ ನನ್ನ ನೈವೇದ್ಯ ಮಾಡುವುದಕ್ಕೆ ಕೊರತೆ ಮಾಡುವುದು ಬೇಡ, ಸೇವೆ ಮಾಡುವಂತಹ ನಿಜವಾದ ಶ್ರದ್ಧೆ ಇದ್ದರೆ ಸೇವೆಗೆ ಅನುಕೂಲ ಮಾಡುವುದಕ್ಕೆ ನಾನೇ ಇರ್ತೇನೆ ಅಂತ ಭಗವಂತ ತೋರಿಸುವುದಕ್ಕೆ ಆ ರೀತಿಯಾಗಿ ಕಲ್ಲು ಸಕ್ಕರೆಯನ್ನು ತಂದು ಒದಗಿಸಿದ ಎಂಬ ಮಾತನ್ನು ನಾವು ಕೇಳುತ್ತೇವೆ. ಇದನ್ನೆಲ್ಲ ನೋಡಿದವರು ಇಲ್ಲೇ ಇದ್ದಾರೆ. ಸತ್ಯಧ್ಯಾನ ತೀರ್ಥರ ಎಷ್ಟೋ ಕಥೆಗಳನ್ನು, ಮಹಿಮೆಗಳನ್ನು ನಾವು ಕೇಳುತ್ತೇವೆ. ಅವರನ್ನು ನೋಡಿದವರು ಬೇಕಾದಷ್ಟು ಜನ ಇದ್ದರು, ಈಗ ಒಬ್ಬರು ಇಬ್ಬರು ಇದ್ದಾರೆ. ಆದರೆ ಸದೈವಕ್ಕೆ ನಮ್ಮ ಸ್ವಾಮಿಗಳ ಜೊತೆಗೆ ಇದ್ದಂತಹ ವಿದ್ವಾಂಸರೆಲ್ಲ ಇವತ್ತಿಗೂ ಉಪಸ್ಥಿತರಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳು, ನಿಮಗೆಲ್ಲ ವಿವರಣೆಯನ್ನು ಮಾಡಬಹುದು. ಇದು ಸ್ವಾಮಿಗಳವರು ಶ್ರೀನಿವಾಸ ದೇವರ ಒಂದು ಸಂದರ್ಭದಲ್ಲಿ, ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿದೆ. ಆ ಸಂದರ್ಭದೊಳಗೆ ಶಾಸ್ತ್ರದ ಪದ್ಧತಿಯ ಪ್ರಕಾರ ಸಂಪ್ರೋಕ್ಷಣ ಆಗಬೇಕು, ಆಮೇಲೆ ದೇವಸ್ಥಾನದೊಳಗೆ ದರ್ಶನಾದಿಗಳಿಗೆ ಅವಕಾಶ. ನಾವು ಹೋಗಬೇಕು ಸಂಪ್ರೋಕ್ಷಣ ಮಾಡಬೇಕು ಅಂದರೆ ಯಾರು ಮಾಡಿಸ್ತಾರೆ? ಸಂಪ್ರೋಕ್ಷಣ ಆಗುವುದಿಲ್ಲ, ದೇವಸ್ಥಾನದವರು ತಾವೇ ತಾವು ಕೆಲವು ಸಂದರ್ಭಗಳಲ್ಲಿ ಸಂಪ್ರೋಕ್ಷಣೆ ಮಾಡ್ತಾರೆ ಹೊರತು ಇನ್ನೊಬ್ಬರು ಬರ್ತಾರೆ ಅಂದರೆ ಅವರು ಮಾಡುವುದಿಲ್ಲ. ಆದರೆ ಮಾಡದೇ ನಮಗೆ ಹೋಗುವ ಅಪೇಕ್ಷೆ ಇಲ್ಲ, ಏನು ಮಾಡಬೇಕು ಅಂತ ಸ್ವಾಮಿಗಳು ಆಲೋಚನೆ ಮಾಡ್ತಾ ಇರೋ ಸಂದರ್ಭದೊಳಗೆ ಅದೇನೋ ಘಟನೆ ನಡೆದು ದೇವಸ್ಥಾನದವರು ಸ್ವಾಮಿಗಳು ಬರುವ ಹಿಂದಿನ ದಿವಸ ಸಂಪೂರ್ಣ ದೇವಸ್ಥಾನವನ್ನು ಶುದ್ಧಿ ಮಾಡಿ ಸಂಪ್ರೋಕ್ಷಣೆ ಮಾಡಿ ಸ್ವಾಮಿಗಳವರಿಗೆ ಸ್ವಾಗತ ಮಾಡಿದ್ದಾರೆ. ಶ್ರೀನಿವಾಸ ದೇವರು ಹೀಗೆ ಅನೇಕ ಬಾರಿ ಸ್ವಾಮಿಗಳ ಮನಸ್ಸಿನಲ್ಲಿ
ದೇವಸ್ಥಾನದಲ್ಲಿ ಶುದ್ಧಿ ಮಾಡಿಸಿ ಒಳಗೆ ಪ್ರವೇಶ ಮಾಡಬೇಕು ಅಂತ ಅಪೇಕ್ಷೆ ಬರುವುದಕ್ಕೂ ದೇವಸ್ಥಾನದೊಳಗಿರುವ ಎಲ್ಲ ಅಧಿಕಾರಿಗಳ ಮನಸ್ಸಿಗೂ ಅದೇ ಪ್ರೇರಣೆಯಾಗುವುದಕ್ಕೂ ಹೊಂದಿಕೆಯಾಗಿದೆ. ಸ್ವಾಮಿಗಳು ಯಾವ ಅಧಿಕಾರಿಗಳು ಹೇಳಲಿಲ್ಲ, ಯಾರಿಗೆ ಕರೆಯಲಿಲ್ಲ, ಯಾರಿಗೆ ಹಣ ಕೊಡಲಿಲ್ಲ, ಆದರೆ ದೇವರೇ ಸ್ವಾಮಿಗಳ ಇಚ್ಛೆಯನ್ನು ಪೂರ್ಣ ಮಾಡಿ ಸ್ವಾಮಿಗಳ ಅಪೇಕ್ಷೆಯಂತೆ ವಿಶೇಷವಾಗಿ ಕರೆಸಿಕೊಂಡು ಅನುಗ್ರಹ ಮಾಡಿದ್ದಾರೆ ಎಂಬ ಮಾತನ್ನು ಸ್ವಾಮಿಗಳ ಮುಖದಿಂದ ನಾವು ಕೇಳಿದ್ದೇವೆ. ತಿರುಪತಿಯ ಸಭೆಯಲ್ಲಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಪರೀಕ್ಷೆ ತೆಗೆದುಕೊಂಡ ಕಥೆಯನ್ನು ಇದೀಗ ಹೇಳಿದರು. ಆತ್ಕೂರಿನಲ್ಲಿ ವೃಂದಾವನಸ್ಥರಾದಂತಹ ಸತ್ಯಪ್ರಜ್ಞ ತೀರ್ಥರು, ಅವರ ಪೂರ್ವಾಶ್ರಮದಲ್ಲಿ ಜಯಾಚಾರ್ಯರು ಅಂತ ಅವರಿಗೆ ಹೆಸರು, ಪಾಂಡುರಂಗಿ ಜಯಾಚಾರ್ಯರು ಅಂತ. ಅವರ ಅಣ್ಣಂದಿರು ಪಾಂಡುರಂಗಿ ಕೃಷ್ಣಾಚಾರ್ಯರು ಅಂತ. ಇವರೆಲ್ಲ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ. ನಮ್ಮ ಸ್ವಾಮಿಗಳ ಪರೀಕ್ಷೆಯನ್ನು ಅವರು ತೆಗೆದುಕೊಂಡರು, ಸತ್ಯಪ್ರಜ್ಞ ತೀರ್ಥರು ಪೂರ್ವಾಶ್ರಮದಲ್ಲಿ. ಅವರು ಪರೀಕ್ಷೆಯನ್ನು ಮಾಡಿ ಚೀಟಿಯನ್ನು ಕೊಟ್ಟು ಕಳಿಸ್ಬೇಕು ಸ್ವಾಮಿಗಳ ಹತ್ತಿರ, ಇಂಥವರಿಗೆ ಪರೀಕ್ಷೆ ಮಾಡಿದ್ದೇವೆ, ಇಷ್ಟು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಂಭಾವನೆಯನ್ನು ಬರೆದು ಕೊಡಬೇಕು. ಸೆಕೆಂಡ್ ಕ್ಲಾಸು 17 ರೂಪಾಯಿ, ಫಸ್ಟ್ ಕ್ಲಾಸು ಅಂದರೆ 32 ರೂಪಾಯಿ ಇತ್ತು ಆಗಿನ ಕಾಲಕ್ಕೆ. 32 ಅಂದರೆ ಭಾಳ ಇತ್ತು, 5 ರೂಪಾಯಿ 10 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರೆ ಆವಾಗ. 32 ರೂಪಾಯಿ ಅಂದರೆ 4-5 ತಿಂಗಳ ಸಂಬಳ ಇದ್ದಾಗ. ಆಗ ಸತ್ಯಪ್ರಜ್ಞ ತೀರ್ಥರು ಅರ್ಥಾತ್ ಪಾಂಡುರಂಗಿ ಜಯಾಚಾರ್ಯರು ಇವರ ಪರೀಕ್ಷೆಯನ್ನು ಮಾಡಿ ಚೆನ್ನಾಗಿ ಪರೀಕ್ಷೆಯನ್ನು ಕೊಟ್ಟರೂ ಕೂಡ ಇವರ ಉತ್ಸಾಹದ ಪರೀಕ್ಷೆ ಮಾಡೋಣ ಅನ್ನುವ ದೃಷ್ಟಿಯಿಂದ ಇವರಿಗೆ 17 ರೂಪಾಯಿ ಅಂತ ಹಾಕಿ ಸೆಕೆಂಡ್ ಕ್ಲಾಸ್ ಹಾಕಿ ಕಳಿಸಿದರು. ಅವರೇನು ಸಿಗ್ನೇಚರ್ ಮಾಡ್ತಾರೆ ಅದನ್ನು ಸತ್ಯಧ್ಯಾನರು ಪರೀಕ್ಷೆ ಸಂಭಾವನೆ ಕೊಡಬೇಕು. ಸ್ವಾಮಿಗಳು ಸತ್ಯಧ್ಯಾನರು ಸಂಭಾವನೆ ಕೊಡುವಾಗ ಕೊಡಲಿಕ್ಕೆ ಬಂದರು. ಇವರು ಒಂದು ನಿಮಿಷ ಅವರೆದುರಿಗೆ ನಿಂತು ಬುದ್ಧಿವಂತರು ಅನ್ನೋದಕ್ಕೆ ವಿಶೇಷ ಅಭಿಮಾನ ಇತ್ತು ಸತ್ಯಧ್ಯಾನರಿಗೆ. ನಾನು ಪರೀಕ್ಷೆ ಚೆನ್ನಾಗಿಯೇ ಕೊಟ್ಟಿದ್ದೇನೆ, ನನಗೆ ಹಣ ಸಂಭಾವನೆ ಏನು ಮುಖ್ಯ ಅಲ್ಲ, ಆದರೆ ಚೆನ್ನಾಗಿ ಪರೀಕ್ಷೆ ಕೊಟ್ಟರೂ ಕೂಡ ನನಗೆ ಸೆಕೆಂಡ್ ಕ್ಲಾಸ್ ಯಾಕೆ, 17 ರೂಪಾಯಿ ಯಾಕೆ? ಸತ್ಯಧ್ಯಾನ ತೀರ್ಥರಂದರು, ಹಾಗಾದರೆ ನನಗೇನು ಪರೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಬೇಡ, ಇನ್ನೊಬ್ಬರು ಮಾಡಿದ್ದನ್ನು ನೋಡಿನೇ ನಾನು ಸಂಭಾವನೆ ಕೊಡಬೇಕು ಅಂತೇನಿಲ್ಲ, ಸಮಯ ಇರೋದಿಲ್ಲ ಅನ್ನೋದಕ್ಕೆ ವಿದ್ವಾಂಸರಿಂದ ಪರೀಕ್ಷೆ ಮಾಡ್ತೇನೆ, ನಾನೇ ಮಾಡ್ತೇನೆ ಅಂತ ಭೇದೋಜ್ಜೀವನ. ವ್ಯಾಸರಾಜರು ರಚನೆ ಮಾಡಿದ ಗ್ರಂಥ ಪೃಥ್ವೀತ್ವ ಜಲತ್ವ ತೇಜಸ್ವ ವಾಯುತ್ವ ಇತ್ಯಾದಿ ಅನುಮಾನಗಳಿಂದ ಜೀವಬ್ರಹ್ಮರ ಭೇದವನ್ನು ಸಾಧನ ಮಾಡುವಂತಹ, ಆತ್ಮರಲ್ಲಿ ಭೇದವನ್ನು ಸಾಧನ ಮಾಡುವಂತಹ ಒಂದು ಅನುಮಾನ ವ್ಯಾಸರಾಜರ ಮಾಡಿತ್ತು. ಅದನ್ನು ಕೇಳಿದರಂತೆ ಸ್ವಾಮಿಗಳು ಬಹಳ ಚೆನ್ನಾಗಿ ಅದರ ವಿವರಣೆಯನ್ನು ಮಾಡಿ ಪರಿಷ್ಕಾರಗಳನ್ನೆಲ್ಲ ಹೇಳಿ ಸತ್ಯಜ್ಞಾನ ತೀರ್ಥರಿಗೆ ಒಪ್ಪಿಸಿದ ಮೇಲೆ ಆ ಪಾಂಡುರಂಗಿ ಜಯಾಚಾರ್ಯರು ಬರೆದಂತಹ ಚೀಟಿ, ಅವರು ಕೇವಲ ಒಂದೇನೋ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಪ್ರಚೋದನೆಯನ್ನು ಕೊಡೋಣ, ಅವರಲ್ಲಿ ಸಂಭಾವನೆಯನ್ನು ಕೊಟ್ಟು ಕಳಿಸಿಬಿಟ್ರೆ ಅಷ್ಟಕ್ಕೆ ತೃಪ್ತರಾಗ್ತಾರೆ, ವಿಶೇಷವಾದ ಒಂದು ಉತ್ಸಾಹ ಅಭ್ಯಾಸದಲ್ಲಿ ಬರಲಿ ಎನ್ನುವ ದೃಷ್ಟಿಯಿಂದ ಅವರು 17 ರೂಪಾಯಿ ಅಂತ ಬರೆದು ಹಾಕಿದ್ರು. ಆ ಚೀಟಿಯನ್ನು ಸ್ವಾಮಿಗಳ ಕೈಯಲ್ಲಿ ತೆಗೆದುಕೊಂಡು ಹರಿದು ಹಾಕಿ 32 ರೂಪಾಯಿ ಸಂಭಾವನೆಗಳನ್ನು ಕೊಟ್ಟು ಫಸ್ಟ್ ಕ್ಲಾಸ್ ಬಂದಿದ್ದಿ ಅಂತ ಹೇಳಿ ಅನುಗ್ರಹ ಮಾಡಿ ಕೊಟ್ಟು ಕಳಿಸಿದರು. ಮುಂದೆ ಬೆಳಗಾವಿ ಮಹಾಸಮಾರಾಧನೆಯಾದಾಗ ಇದೀಗ ಅವರು ಹೇಳಿದಂತೆ ಎಲ್ಲ ವಿದ್ವಾಂಸರಿಗೂ ಕೂಡ ಸಂಭಾವನೆ ಕೊಡಬೇಕು, ಹೋಗೋ ಬರೋ ಗಾಡಿ ಖರ್ಚು ಕೊಡಬೇಕು, ಇವರು ಬಂದರೆ ಮಾತ್ರ ಇವರಿಗೆ ಸಂಭಾವನೆ ಮಾತ್ರ ಕೊಟ್ರಂತೆ, ಗಾಡಿ ಖರ್ಚು ಕೊಡಲಿಲ್ಲ. ಗಾಡಿ ಖರ್ಚು ಕೊಡದೇ ಇದ್ರೆ ಹೋಗೋದೇ ಕಷ್ಟ ಇತ್ತು. ಆವಾಗ ಬಹಳ ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು ಮಾಹುಲಿಯಾಚಾರ್ಯರು ಅಲ್ಲೇ ಅಧ್ಯಯನಕ್ಕಿದ್ದರು, ಇವರು ಬಹಳ ದೂರದಿಂದ ಬಂದಿದ್ದಾರೆ, ಬಹಳ ಬಡತನದಲ್ಲಿದ್ದಾರೆ, ನೀವು ಖರ್ಚು ಕೊಡದೇ ಇದ್ರೆ ಹೇಗೆ ಹೋಗಬೇಕು ಅವರು ಅಂತ 3-4 ಸಲ ಸೂಚನೆ ಮಾಡಿದ್ರಂತೆ. ಆಯಿತು ಆಯಿತು ಅಂತ 1-2 ಸಲ ಮೊದಲಿಗೆ ಅಂದರು, ಕೊನೆಗೂ ಕೊಡಲೇ ಇಲ್ಲತ್ತೆ, ಕೊಡದೆ ಈಗ ಹೇಳಿದ್ರಲ್ಲ ಹಾಗೆ ಅವರು ತೆಗೆದುಕೊಳ್ಳೋರಲ್ಲ ಮುಂದೆ ಕೊಡೋರಾಗ್ತಾರೆ, ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ ಅಂತ ಹೇಳಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಿದರು ಅಂತ ನಾವು ಕೇಳ್ತೇವೆ. ಹೀಗೆ ಸತ್ಯಧ್ಯಾನ ತೀರ್ಥರಿಗೆ ವಿಶೇಷವಾದಂತಹ ಅಭಿಮಾನ ಅನುಗ್ರಹ ಪೂರ್ವಾಶ್ರಮದಿಂದಲೂ ಇವರ ಮೇಲೆ ಇತ್ತು ಅನ್ನುವುದನ್ನು ನಾವು ಕಾಣುತ್ತೇವೆ. ಸಮಗ್ರವಾದ ಮಹಾಭಾರತ ಸರ್ವಮೂಲ ಗ್ರಂಥಗಳು
ಇವುಗಳನ್ನೆಲ್ಲ ಸ್ವಾಮಿಗಳು ತಾವು ಸ್ವತಃ ಮುಖತಃ ಕಂಠತಃ ಪಾರಾಯಣ ಮಾಡಿ ವಿದ್ಯಾರ್ಥಿಗಳಿಗೆ ಉಪದೇಶ ಮಾಡಿ ಶ್ರೀಮದ್ ಆಚಾರ್ಯರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ನಿತ್ಯದಲ್ಲಿ ಶ್ರೀಮದ್ ಆಚಾರ್ಯರ ಪೂಜೆ ಮಠದಲ್ಲಿ ಆಗ್ತದೆ. ಶ್ರೀಮದ್ ಆಚಾರ್ಯರ ಪ್ರತಿಮೆಗಳಿಗೆ ಆ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡುವ ಹೊತ್ತಿಗೆ ಕೆಲವು ಪ್ರಾಚೀನವಾದ ಪ್ರತಿಮೆಗಳು, ಇನ್ನು ಕೆಲವುದನ್ನು ತಾವು ಸ್ವತಃ ಸ್ವಾಮಿಗಳು ಪ್ರತಿಷ್ಠೆ ಮಾಡುವುದು ಅಂದರೆ ಏನೋ ಒಂದಿಷ್ಟು ಹೋಮ ಹವನ ಮಾಡಿಸಿ ಅಭಿಷೇಕ ಮಾಡಿ ಪ್ರತಿಷ್ಠೆ ಮಾಡಿದ್ದಲ್ಲ. ಸಮಗ್ರವಾದ ಮಹಾಭಾರತದಿಂದ ಪ್ರತಿಪಾದ್ಯರಾದವರು ಮುಖ್ಯವಾಗಿ ಶ್ರೀಕೃಷ್ಣನಾದರೆ ನಂತರದಲ್ಲಿ ಭೀಮಸೇನ ದೇವರು. ಸರ್ವಮೂಲಗಳು ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಎರಡನೆಯ ಪ್ರತಿಮೆ ಇದ್ದಂತೆ. ರೂಪಮನ್ಯದಿವ ಧನ್ಯಮಾತ್ಮನಃ, ತಾವೇ ತಮ್ಮ ಮುಖದಿಂದ, ಪುರೋಹಿತರಿಂದಲ್ಲ, ಸ್ವತಃ ತಮ್ಮ ಮುಖದಿಂದ ಸಂಪೂರ್ಣ ಮಹಾಭಾರತವನ್ನು 100,000 ಶ್ಲೋಕಗಳನ್ನು ಪಾರಾಯಣ ಮಾಡಿ, ಸಮಗ್ರ ಸರ್ವಮೂಲಗಳನ್ನು ಪಾರಾಯಣ ಮಾಡಿ ಶ್ರೀಮದ್ ಆಚಾರ್ಯರ ಪ್ರತಿಷ್ಠಾಪನೆಯನ್ನು ಮಾಡಿ ನಿತ್ಯದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂತಹ ಒಂದು ಪಾರಾಯಣದ ಪ್ರತಿಷ್ಠಾಪನೆಯ ಉಪಾಸನೆಯ ದೀಕ್ಷೆಯನ್ನು ಅವರಲ್ಲಿ ನಾವು ಕಾಣುತ್ತೇವೆ. ಸ್ವಾಮಿಗಳವರು ಪಾಠವನ್ನು ಹೇಳುವ ಕ್ರಮ, ರಾಜಗೋಪಾಲಪುರ ತೇಂಬರೆ ಅಂತ ಎರಡು ಗ್ರಾಮಗಳು. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ತಾವಿರುವಾಗ ತಮ್ಮ ಕೊನೆ ಹೊತ್ತಿನಲ್ಲಿ ಖರೀದಿ ಮಾಡಿದ ಎರಡು ಗ್ರಾಮಗಳು ತಮಿಳುನಾಡಿನಲ್ಲಿ ಇದ್ದಂಥದ್ದು. ಮನ್ನಾರಗುಡಿ ಅಂತ ಬರ್ತದೆ, ಅದರ ಹತ್ತಿರ ಇದ್ದ ಎರಡು ಗ್ರಾಮ. ಸಾಲ ಮಾಡಿ ಅದನ್ನು ಸತ್ಯಧ್ಯಾನತೀರ್ಥರು ಖರೀದಿ ಮಾಡಿರ್ತಾರೆ ಎರಡು ಊರುಗಳನ್ನು. ಅದರ ಉದ್ದೇಶ ಅಲ್ಲಿ ಬರುವಂತಹ ಎಲ್ಲ ಭಕ್ತಗಳಿಂದ ವಿದ್ವಾಂಸರು ಪಾಠ ಪ್ರವಚನ ಮಾಡಬೇಕು, ಶ್ರೀಮಠ ನಡೆಯಬೇಕು, ಮಹಾಸಮಾರಾಧನೆಗಳು ನಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಅವರು ತಮ್ಮ ಕೊನೆಯ ಹೊತ್ತಿಗೆ ಗಳಿಸಿದ್ದು. ಆದರೆ ಅದನ್ನು ಉಪಯೋಗಿಸಿದ್ದೆಲ್ಲ ನಮ್ಮ ಗುರುಗಳೇ. ಅಲ್ಲಿ ಅನೇಕ ವರ್ಷಗಳವರೆಗೆ ಅಲ್ಲಿದ್ದು ಮೇಲಿಂದ ಮೇಲೆ ಹೋಗಿ ಎಷ್ಟೋ ತಿಂಗಳವರೆಗೆ ಒಂದೇ ಕಡೆಗೆ ಇದ್ದು ಪಾಠ ಪ್ರವಚನವನ್ನು ಮಾಡಬೇಕು. ಪಾಠ ಪ್ರವಚನ ಮಾಡುವುದು ಅಂದರೆ ಹೀಗೆ ಸಾಯಂಕಾಲ ಒಂದು ಗಂಟೆ ಉಪನ್ಯಾಸ, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಪಾಠ, ಹೀಗಲ್ಲ. ಬೆಳಿಗ್ಗೆ ಪ್ರಾರಂಭವಾದರೆ ಪಾಠ, ಮಧ್ಯಾಹ್ನದವರೆಗೆ ಪಾಠ, ಊಟ ಆದಮೇಲೆ ಕುಳಿತರೆ ಮತ್ತೆ ರಾತ್ರಿವರೆಗೆ ಪಾಠ. ಆಗಿನ ಕಾಲದ ವಿದ್ವಾಂಸರೆಲ್ಲ ಈಗೂ ಇದ್ದಾರೆ, ಅವರು ಹೇಳ್ತಾರೆ ಕುಳಿತರೆ ಕೂತವರಿಗೆ ಹುಣ್ಣ ಆಗಬೇಕಂತೆ, ಅಷ್ಟು ತೊಂದರೆ ಆಗಬೇಕು ಕೂಡಲಿಕ್ಕೆ. ಆದರೆ ಸ್ವಾಮಿಗಳಿಗೆ ಏನು ಆಯಾಸವಾಗಲಿಕ್ಕಿಲ್ಲ. ಆ ರೀತಿಯಾಗಿ ಸುಧಾದಿ ಗ್ರಂಥಗಳನ್ನು, ಚಂದ್ರಿಕಾದಿ ಗ್ರಂಥಗಳನ್ನು ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡಿ ತಪಸ್ಸನ್ನು ಗಳಿಸಿದ್ದು. ಪವಾಡಗಳನ್ನು ತೋರಿಸುವುದು ಮುಖ್ಯ ಅಲ್ಲ, ಆ ಪವಾಡಗಳನ್ನು ತೋರಿಸುವುದಕ್ಕೆ ಅವರು ತೋರಿಸುವುದಿಲ್ಲ. ಪವಾಡಗಳು ತಾನಾಗಿಯೇ ಆಗಿ ಹೋಗ್ತವೆ, ನಡೆದು ಹೋಗ್ತವೆ. ಅದು ನಡೆಯುವುದರ ಹಿನ್ನೆಲೆಯಲ್ಲಿದ್ದ ತಪಸ್ಸು ಇದು. ತಪಸಾ ವಿಂದತೆ ಮಹತ್. ಮಹಾಭಾರತದ ಸಂದೇಶವನ್ನು ನಿತ್ಯ ನೀವು ಕೇಳ್ತಿರಲ್ಲ, ನಿನ್ನೆ ಕೇಳಿದಿರಿ. ಅಗಸ್ತ್ಯ ಋಷಿಗಳ ತಪಸ್ಸು ಹೇಗೆ, ಆ ತಪಸ್ಸಿನ ಮಹಿಮೆ ಏನು ಅಂತ. ಆ ತಪಸ್ಸು ಯಾವುದು ಅಂದರೆ ಇದೇ ತಪಸ್ಸು. ನಿರಂತರವಾಗಿ ಮಾಡಿದ ಸುಧಾ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಸರ್ವಮೂಲಾದಿ ಗ್ರಂಥಗಳನ್ನು ಅಖಂಡವಾಗಿ ಪಾಠ ಪ್ರವಚನ ಮಾಡಿ ಆಮೇಲೆ ಆ ಪಾಠ ಪ್ರವಚನದ ತಪಸ್ಸಿನ ಮಹಿಮೆಯಿಂದ ಭಕ್ತರ ಉದ್ಧಾರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಹೇಳಿದಂತೆ ಅದನ್ನು ಮರೆಯಬಾರದು. ಹರಿಪಾದ ಕಂಜ ನಿಷೇವಣ ಅಲ್ಲಬ್ಧ ಸಮಸ್ತ ಸಂಪದ. ಆ ದೇವರ ಸೇವೆಯನ್ನು, ದೇವರ ಮಹಿಮೆಯನ್ನು ಕೊಂಡಾಡುವ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿ ಈ ತಪಸ್ಸನ್ನು ಅವರು ಪಡೆದಿದ್ದಾರೆ, ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ತಿಳಿದರೆ ಅವರಿಗೆ ನಿಜವಾದ ಸಂತೋಷವಾಗುತ್ತೆ. ನಮ್ಮ ಗುರುಗಳಿಗೆ ಯಾದವಾರ್ಯರ, ಶ್ರೀನಿವಾಸ ತೀರ್ಥರ, ವೇದೇಶ ತೀರ್ಥರ, ಈ ಎಲ್ಲ ಮಹಾಜ್ಞಾನಿಗಳ ಮೇಲೆ ಬಹಳ ವಿಶೇಷವಾದಂತಹ ವಿಶ್ವಾಸ, ಶ್ರದ್ಧೆ. ಅವರು ಮಾಡಿದಂತಹ ಗ್ರಂಥಗಳ ಪಾಠ ಪ್ರವಚನವನ್ನು ನಿರಂತರವಾಗಿ ಮಾಡಿ ಅವರ ಉಪಕಾರವನ್ನು ಬಹಳ ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇದ್ದರು. ಸತ್ಯಧ್ಯಾನತೀರ್ಥರ ಕಾಲದಲ್ಲಿ ಒಂದು ಪ್ರಸಂಗ ನಡೆಯಿತು. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಪ್ರವಚನವನ್ನು ಮಾಡುವಾಗ ಕೆಲವು ವಿಷಯಗಳ ಬಗ್ಗೆ ವಿಶೇಷವಾದ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬೇಕು ಅಂತ ಅವರಿಗೆ ಅನಿಸ್ತು. ಈ ಗ್ರಂಥಕ್ಕೆ ಇನ್ನೂ ಸ್ಪಷ್ಟವಾದ ಅಭಿಪ್ರಾಯವಾದರೆ ಒಳ್ಳೆಯದಾಗತ್ತೆ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಪ್ರಾತಃಕಾಲದಲ್ಲಿ ನದಿ ತೀರಕ್ಕೆ ಹೋದಾಗ ಏನೋ ಒಂದು ಬೆಳಕು ತೇಜಸ್ಸು ಕಂಡಂತೆ ಆಗಿದೆ. ತೇಜಸ್ಸು ಕಂಡಂತೆ ಆದಾಗ ಸತ್ಯಜ್ಞಾನ ತೀರ್ಥರು ನೋಡ್ತಾರೆ, ಯಾದವಾರ್ಯರ ಒಂದು ದರ್ಶನ ಅವರಿಗಾಯಿತು. ಇಷ್ಟ್ಯಾಕಪ್ಪ ವಿಚಾರ ಮಾಡ್ತಿದ್ದಿ, ನಿಮ್ಮ ಪೂರ್ವಾಶ್ರಮದ
ಗುರುಗಳು ಈಗ ಶಿಷ್ಯರಾಗಿದ್ದಾರಲ್ಲ, ಸೇತುರಾಮಾಚಾರ್ಯರು, ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮ ಕೊರಲಹಳ್ಳಿ ಸೇತುರಾಮಾಚಾರ್ಯರು, ಅವರಿಗೆ ಹೋಗಿ ಕೇಳಿದರೆ ಅವರೆಲ್ಲ ಸ್ಪಷ್ಟವಾಗಿ ಈ ವಾಕ್ಯದ ಅಭಿಪ್ರಾಯವನ್ನು ಹೇಳಬಹುದು ಅಂತ ಯಾದವಾರ್ಯರು ಸತ್ಯಧ್ಯಾನ ತೀರ್ಥರನ್ನು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಅವರ ಹತ್ರ ಹೋದರೆ ಅವರೆಲ್ಲ ಈ ವಾಕ್ಯದ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಹೀಗೆ ಆ ಯಾದವಾರ್ಯರ ಶ್ರೀನಿವಾಸ ತೀರ್ಥರ ಬಗ್ಗೆ ಒಂದು ವಿಶೇಷವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ಬಂದಂತಹ ಒಂದು ಸಂಪ್ರದಾಯ. ಸ್ವಾಮಿಗಳವರು ಹೊನ್ನಾಳಿ ಅಂತ ಶ್ರೀನಿವಾಸ ತೀರ್ಥರ ಕ್ಷೇತ್ರ ಅದು. ಅಲ್ಲಿ ಹೋದ ಸಂದರ್ಭದೊಳಗೆ ಅಲ್ಲಿ ಪ್ರಾಣದೇವರಿದೆ, ಶ್ರೀನಿವಾಸ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂತಹ ಪ್ರಾಣದೇವರು. ಪ್ರಾಣದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಸ್ವಾಮಿಗಳು ಹಾಕ್ತಾ ಇದ್ರೆ ಆ ಪ್ರಾಣದೇವರ ಎದುರಿನಲ್ಲಿ ಶ್ರೀನಿವಾಸ ತೀರ್ಥರು ಕುಳಿತು ಪ್ರಾಣದೇವರ ವಿಶೇಷವಾದಂತಹ ಉಪಾಸನೆ, ಅವರ ಧ್ಯಾನವನ್ನು ಮಾಡುತ್ತಾ ಕುಳಿತ ದೃಶ್ಯವನ್ನು ಪ್ರತ್ಯಕ್ಷವಾಗಿ ಸ್ವಾಮಿಗಳು ನೋಡಿದ್ದಾರೆ. ಶ್ರೀನಿವಾಸ ತೀರ್ಥರು ಅವರು ಈ ದೇಹವನ್ನು ಬಿಟ್ಟು ನೂರಾರು ವರ್ಷಗಳಾಗಿ ಹೋಗಿದೆ. ಅಂತಹ ಶ್ರೀನಿವಾಸ ತೀರ್ಥರ ಬಗ್ಗೆ ವಿಶೇಷವಾದ ಶ್ರದ್ಧೆ ಭಕ್ತಿ ಇದ್ದಂತಹ ಸ್ವಾಮಿಗಳು ಪ್ರಾಣದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಾ ಇದ್ರೆ ಶ್ರೀನಿವಾಸ ಒಂದ್ಸಲ ಬಂದು ನಮಸ್ಕಾರ ಮಾಡ್ತಾ ಇರುವಾಗ ಒಬ್ಬರು ಆಚಾರ್ಯರು ಒಳಗೆ ಕುಳಿತಿದ್ದಾರೆ, ಯಾರೋ ಬಂದಿರಬೇಕು ಅಂತ ಅನ್ಕೊಂಡಿದ್ದಾರೆ. ಎರಡನೇ ಸಲ ಬರುವಾಗಲೂ ಹಾಗೆ ಕುಳಿತಿದ್ದಾರೆ. ಮೂರನೇ ಸಲ ಬರುವಾಗ ಒಳಗೆ ಯಾರಿಲ್ಲ, ಅದೃಶ್ಯರಾಗಿದ್ದಾರೆ. ಹೊರಗೆ ಬಂದು ಕಾಣಿಸ್ಬೇಕಲ್ಲ ಯಾರಾದರೂ ಆಚಾರ್ಯರು, ಯಾರೂ ಇಲ್ಲ ಅಕ್ಕಪಕ್ಕದಲ್ಲಿ. ಎರಡು ಬಾರಿ ಕಾಣಿಸಿದ್ದಾರೆ, ಮೂರನೇ ಬಾರಿ ಕಾಣಿಸಲಿಲ್ಲ. ಆಗ ಸ್ವಾಮಿಗಳು ವಿಜಯಪುರದ ಚಾತುರ್ಮಾಸ್ಯದ ಸಂದರ್ಭದೊಳಗೆ ಸೀಮೋಲ್ಲಂಘನ ತೊರವಿ ನರಸಿಂಹದೇವರ ದರ್ಶನಕ್ಕಾಗಿ ಹೊರಟ ಸಂದರ್ಭದಲ್ಲಿ ಅವರ ಜೊತೆಗೆ ನಾವು ಕಾರೊಳಗೆ ಕೆಳಗೆ ಕುಳಿತಿದ್ವಿ ಅವರ ಪಾದದ ಹತ್ತಿರ ಪೂರ್ವಾಶ್ರಮದಲ್ಲಿ. ಆಗ ಮಾತನಾಡ್ತಾ ಇರುವಾಗ ತಮ್ಮ ಮುಖದಿಂದ ಹೇಳಿದಂತಹ ಸಂಗತಿ ಇದು, ಎರಡು ಬಾರಿ ಶ್ರೀನಿವಾಸ ತೀರ್ಥರು ನನಗೆ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ. ಹೀಗೆ ಆ ಗುರುಗಳಲ್ಲಿ ಅವರಿಗಿರುವ ಶ್ರದ್ಧೆ ಎಷ್ಟಿತ್ತು ಅನ್ನುವುದಕ್ಕೆ ಬೇರೆ ಯಾವ ನಿದರ್ಶನ ಬೇಕಾಗಿಲ್ಲ. ಟೀಕಾಕಾರರು, ಟಿಪ್ಪಣಿಕಾರರು, ಅನೇಕ ಗ್ರಂಥಕಾರರು ಬರೆದಂತಹ ವಾಕ್ಯಗಳಲ್ಲಿ ಮೇಲ್ನೋಟಕ್ಕೆ ಏನೋ ಒಬ್ಬರೊಬ್ಬರ ಮಾತುಗಳಿಗೆ ವಿರೋಧ ಇದ್ದಂತೆ ತೋರ್ತಾ ಇರ್ತದೆ. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ದೂಷಣೆ ಮಾಡಿದಂತೆ, ಅವರು ಹೇಳಿದ ದಾರಿಯೇ ಬೇರೆ, ಇವರು ಹೇಳಿದ ದಾರಿಯೇ ಬೇರೆ. ಏನಪ್ಪ ಜ್ಞಾನಿಗಳೇ ಹೀಗೆ ಪರಸ್ಪರ ವಿರುದ್ಧವಾಗಿ ಮಾತನಾಡ್ತಾರಲ್ಲ ಅಂತ ಶಿಷ್ಯರಿಗೆ ಅನಿಸ್ಬೇಕು. ಅಂತಹ ಸಂದರ್ಭಗಳಲ್ಲಿ ಶ್ರೀಮದ ನಮ್ಮ ಸ್ವಾಮಿಗಳವರು ಬಹಳ ಸರಿಯಾಗಿ ಆ ಎಲ್ಲ ಗ್ರಂಥಕಾರರ ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಸಿಕೊಟ್ಟು ಅವರಲ್ಲಿ ಯಾವ ವಿಧವಾದ ಅಭಿಪ್ರಾಯ ಭೇದ ಇಲ್ಲ, ಎಲ್ಲರೂ ಹೇಳುವುದು ಒಂದೇ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು, ಟೀಕಾಕೃತ್ಪಾದರ ಸಿದ್ಧಾಂತವನ್ನೇ ಪ್ರತಿಯೊಬ್ಬರೂ ಮಂಡನೆ ಮಾಡುವುದೇ ಹೊರತು ಯಾರ ಮತಗಳಲ್ಲಿಯೂ ಪರಸ್ಪರ ವಿರೋಧವಿಲ್ಲ ಅಂತ ಯಾವುದೇ ಮಠದ ಟಿಪ್ಪಣಿಗಳಿರಬಹುದು ಅವುಗಳಲ್ಲಿ ಬಂದ ವಿರೋಧವನ್ನು ಪರಿಹಾರ ಮಾಡಿ ಎಲ್ಲರ ಮಾತುಗಳಿಗೆ ಏಕರೂಪತೆಯನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ನಮ್ಮ ಗುರುಗಳು ಅನ್ನೋದಕ್ಕಾಗಿ ಆ ಎಲ್ಲ ಟಿಪ್ಪಣಿಕಾರರು ವಿಶೇಷವಾಗಿ ಸ್ವಾಮಿಗಳ ಮೇಲೆ ಅನುಗ್ರಹ ಮಾಡಿದ್ದರು ಅನ್ನುವ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದಂತಹ ವಿಜಯೀಂದ್ರ ಸ್ವಾಮಿಗಳವರು ರಚನೆ ಮಾಡಿದಂತಹ ಗ್ರಂಥ ಉಪಸಂಹಾರ ವಿಜಯ ಅಂತ, ಉಪಕ್ರಮ ಪರಾಕ್ರಮ ಅಂತ ಪ್ರತಿವಾದಿಗಳು ಬರೆದರೆ ಅದಕ್ಕೆ ವಿಜಯೀಂದ್ರ ಸ್ವಾಮಿಗಳವರು ಉಪಸಂಹಾರ ವಿಜಯ ಅಂತನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ವಿಜಯೀಂದ್ರ ಸ್ವಾಮಿಗಳು ರಚನೆ ಮಾಡಿದಂತಹ ಗ್ರಂಥಗಳ ಬಗ್ಗೆ ಇತ್ತೀಚೆಗೆ ಅರ್ಥಾತ್ ಸ್ವಾಮಿಗಳ ಕಾಲದಲ್ಲಿ ಮೈಸೂರಿನಲ್ಲಿದ್ದಂತಹ ಕೆಲವು ವಿದ್ವಾಂಸರು ಅದರ ಬಗ್ಗೆ ಆಕ್ಷೇಪವನ್ನು ಮಾಡಿ ಗ್ರಂಥವನ್ನು ಬರೆದಾಗ ವಿಜಯೀಂದ್ರ ಸ್ವಾಮಿಗಳ ಗ್ರಂಥಕ್ಕೆ ಖಂಡನ ಮಾಡುವ ಒಂದು ಸಾಹಸವನ್ನು ಮಾಡಿದಾಗ ಅದಕ್ಕೆ ಸ್ವಾಮಿಗಳವರು ಆ ಗ್ರಂಥಕ್ಕೆ ತತ್ಕ್ಷಣಕ್ಕೆ ಸರಿಯಾದ ಆಲೋಚನೆಯನ್ನು ಮಾಡಿ ವಿಜಯೀಂದ್ರ ವಿಜಯ ವೈಭವ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ವಿಜಯೀಂದ್ರ ಸ್ವಾಮಿಗಳು ಬರೆದಂತಹ ಗ್ರಂಥ ಇದು ಅತ್ಯಂತ ಪ್ರಾಮಾಣಿಕವಾದದ್ದು. ಆ ಗ್ರಂಥದ ಮೇಲೆ ದೋಷಗಳನ್ನು ಹುಡುಕುವ ಪ್ರಯತ್ನ ಮಾಡಿದ್ದು ಸರಿಯಲ್ಲ, ಅದನ್ನು ಸರ್ವಾತ್ಮನ ನಾವು ದೂಷಣೆ ಮಾಡುತ್ತೇವೆ ಎಂಬುದಾಗಿ ಹೇಳಿ ಯಾವ ತರಹದ ವ್ಯಕ್ತಿಯ ದೂಷಣ ಮಾಡದೆ ಅವರು ಬರೆದಂತಹ ವಾದಗಳನ್ನು ಖಂಡನ ಮಾಡಿ ವಿಜಯೀಂದ್ರ ವಿಜಯ ವೈಭವ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದು ಮುದ್ರಣವಾಗಿದೆ, ನಾವು ತಾವೆಲ್ಲ ನೋಡಬಹುದು. ಇದರಂತೆ ಇದೀಗ ಕೇಳಿದರೆ ಅನಂತ ಕೃಷ್ಣಶಾಸ್ತ್ರಿಗಳು ಅಂತ ಅವರ ಜೊತೆಗೆ ವಾಕ್ಯಾರ್ಥವಾದರೆ ಸ್ವಾಮಿಗಳನ್ನು ಅವರು ಕೊನೆಗೆ ಎಲ್ಲ ವಾಕ್ಯಾರ್ಥ ಮಾಡಿ ತಿರುಪತಿಯಲ್ಲಿ ಮನೆಗೆ ಕರೆದುಕೊಂಡು ಹೋಗಿ ಒಂದು ತಟ್ಟೆಯಲ್ಲಿ ಸ್ವಾಮಿಗಳನ್ನು ಕೂಡಿಸಿ ಶಂಖ ತೆಗೆದುಕೊಂಡು ಅಭಿಷೇಕ ಮಾಡಲಿಕ್ಕೆ ಬಂದ್ರಂತೆ. ನನಗ್ಯಾಕೆ ಅಭಿಷೇಕ ಮಾಡ್ತೀರಿ ಅಂದರು ಸ್ವಾಮಿಗಳು. ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕು, ನಮಗ್ಯಾಕೆ ಮಾಡ್ತೀರಿ ಅಂತ.
ಮತ್ತು ನೀವೇ ದೇವರು ಅಂತ ನಾನು ತಿಳ್ಕೊಂಡಿದ್ದೇನೆ, ಅದಕ್ಕೆ ಅಭಿಷೇಕ ಮಾಡಲಿಕ್ಕೆ ಬಂದಿದ್ದೇನೆ ಅಂತ. ಮತ್ತು ಇಷ್ಟೊತ್ತು ತನಕ ವಾಕ್ಯಾರ್ಥ ಮಾಡಿ ನಾನು ದೇವರಲ್ಲ ಅಂತ ಸಮರ್ಥನೆ ಮಾಡಿದ್ದು, ಮತ್ತೂ ಬಂದು ನನಗೆ ಅಭಿಷೇಕ ಮಾಡಿದರೆ ಹೇಗೆ? ಹಾಗೆಲ್ಲ ಮಾಡುವುದು ನಮ್ಮಲ್ಲಿ ಪದ್ಧತಿ ಇಲ್ಲ, ಹಾಗೆ ಮಾಡಬಾರದು, ಪಾದಪೂಜೆ ಮಾಡಿ ಸಾಕು ಅಂತ ಹೇಳಿದ್ರಂತೆ. ತಾತ್ಪರ್ಯ ಅವರು ಅಭಿಷೇಕ ಮಾಡಲಿಕ್ಕೆ ಬಂದರು ಅನ್ನೋದು ಮುಖ್ಯ ಅಲ್ಲ, ಅಷ್ಟರ ಮಟ್ಟಿಗೆ ಸ್ವಾಮಿಗಳ ಬಗ್ಗೆ ಅವರಿಗೆ ವಿಶ್ವಾಸ ಬಂದಿತ್ತು. ಇವರು ಮಾಡಿದ ವಾಕ್ಯಾರ್ಥಗಳನ್ನು ಕೇಳಿ ಸಾಕ್ಷಾತ್ ದೇವರೇ ಬಂದಿದ್ದಾರೆ ಎನ್ನುವ ವಿಶ್ವಾಸ ಅವರಿಗೆ ಬಂದಿದೆ. ಅದು ಹಾಗೆ ತಿಳಿಯಬಾರದು, ದೇವರ ಸನ್ನಿಧಾನ ಗುರುಗಳ ಅನುಗ್ರಹದಿಂದ ನಾವು ಮಾತಾಡಿದ್ದೇವೆ ಎಂದು ಸ್ವಾಮಿಗಳು ಹೇಳಿದರು, ಆ ವಿಷಯ ಬೇರೆ. ಈ ತರಹದ ಒಂದು ಪಾಂಡಿತ್ಯವನ್ನು ಸ್ವಾಮಿಗಳವರು ತೋರಿಸಿದ್ದನ್ನು ನಾವು ಕೇಳುತ್ತೇವೆ. ವ್ಯಾಕರಣದಲ್ಲಿ, ಮೀಮಾಂಸಾ ಗ್ರಂಥದಲ್ಲಿ, ವೇದಾಂತದಲ್ಲಿ, ನ್ಯಾಯಶಾಸ್ತ್ರದಲ್ಲಿ, ನಾನಾ ವಿಧವಾದ ಶಾಸ್ತ್ರಗಳಲ್ಲಿ ಕಾಶಿ ಪಟ್ಟಣದೊಳಗೆ ವಾಕ್ಯಾರ್ಥ ನಡೆದರೆ ಆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಸ್ವತಃ ಸ್ವಾಮಿಗಳು ತಾವೇ ಮಾತನಾಡಿ ಮಹಾಮಹಾ ವಿದ್ವಾಂಸರು. ಇಲ್ಲಿದ್ದವರಿಗೆ ಕಾಶಿಯೊಳಗೆ ವಿದ್ವಾಂಸರಿದ್ದರು ವಾಕ್ಯಾರ್ಥ ಮಾಡಿದರು ಅಂದರೆ ನಿಮಗೇನು ಅನಿಸಿರುವುದೇ ಇಲ್ಲ. ವಿದ್ವಾಂಸರು ಅಂದರೆ ಅವರು ಹೇಗಿರ್ತಾರೆ, ವಾಕ್ಯಾರ್ಥ ಮಾಡೋದು ಅಂದರೆ ಏನಿರುತ್ತದೆ, ಇದು ಗೊತ್ತಾದರೆ ನಿಮಗೆ ಅದರ ಮಹತ್ವ ಅನುಭವಕ್ಕೆ ಬರಬಹುದು, ವಿದ್ವಾಂಸರಿಗೆ ಅದು ಅರ್ಥವಾಗುತ್ತೆ. ಅಂತಹ ಮಹಾಮಹಾ ಘನಘನ ವಿದ್ವಾಂಸರು ಎದುರಿಗಿದ್ದಾಗ ಅವರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಸ್ವಾಮಿಗಳವರು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದಾಗ ಸನ್ಮಾನ ಪತ್ರವನ್ನು ಕೊಟ್ಟು ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡಿ ಸ್ವಾಮಿಗಳಿಗೆ ವಿಶೇಷವಾದಂತಹ ಆದರದ ಒಂದು ಸ್ವಾಗತವನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಿದ್ದು ಅದು ಮುದ್ರಣವಾಗಿದೆ, ತಮಗೆಲ್ಲ ನೋಡಲಿಕ್ಕೆ ಸಿಗತ್ತೆ. ಅಂತಹ ವಿಶೇಷವಾದ ವೈಭವವನ್ನು ವಿದ್ವಾಂಸರ ಮಧ್ಯದಲ್ಲಿ ಸ್ವಾಮಿಗಳು ಪಡೆದದ್ದು. ಅತ್ಯಂತ ಸಾಮಾನ್ಯ ವ್ಯಕ್ತಿಗಳ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳಂತೆ ಅವರ ಜೊತೆಗಿದ್ದು ಕಷ್ಟ ಸುಖಗಳನ್ನು ಕೇಳಿ ಅನುಗ್ರಹ ಮಾಡಿ ಪರಿಹಾರ ಮಾಡಿದ್ದೂ ಉಂಟು. ಮಹಾವಿದ್ವಾಂಸರ ಜೊತೆಗೂ ಇದ್ದು ಅವರ ಜೊತೆಗೆ ವಾಕ್ಯಾರ್ಥಗಳನ್ನು ಮಾಡಿ ಅವರನ್ನು ಸಂತೋಷಪಡಿಸಿದ್ದೂ ಉಂಟು. ಇವರು ಮೈಸೂರಿನೊಳಗೆ ವಿದ್ಯಾಭ್ಯಾಸಕ್ಕೆ ಇದ್ದಾಗ ಇವರು ಬರೆದಂತಹ ಪರೀಕ್ಷೆಗೆ ಬರೆದ ಪತ್ರಗಳೇನಿತ್ತೋ ಅದೆಲ್ಲ ಪೇಪರ್ಸು ಕಾಶಿಗೆ ಹೋಯಿತು. ಆಗಿನ ಕಾಲಕ್ಕೆ ಅಲ್ಲಿಯ ಕಾಶಿಯಲ್ಲಿರುವ ವಿದ್ವಾಂಸರು ಅದಕ್ಕೆ ವ್ಯಾಲ್ಯುವೇಷನ್ ಮಾಡಿ ಅದನ್ನೆಲ್ಲ ಮಾರ್ಕ್ಸ್ ಹಾಕಿ ಕಳಿಸ್ಬೇಕು. ಎಲ್ಲ ಮೈಸೂರಿನ ವಿದ್ಯಾರ್ಥಿಗಳದನ್ನೆಲ್ಲ ಮಾಡಿ ಕಳಿಸಿ ಸ್ವಾಮಿಗಳ ಪೇಪರ್ಸಿನ ಮೇಲೆ ಸ್ಪೆಷಲ್ ಒಂದು ನೋಟು. ಆವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಪಂಡಿತರು ಅಂತ ಪ್ರಸಿದ್ಧರು, ಪಂಡಿತರಾದ ರಾಜೇಶ್ವರ ಶಾಸ್ತ್ರಿ ದ್ರವಿಡರು ಅಂತ, ಬಹಳ ದೊಡ್ಡ ಪಂಡಿತರು, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ತರ್ಕಶಾಸ್ತ್ರದಲ್ಲಿ. ಅವರು ಬರೆದರು, ನಾನು ಬೇಕಾದಷ್ಟು ನಾನು ಈ ಕಾಲೇಜಿಗೆ ಯೂನಿವರ್ಸಿಟಿ ಒಳಗೆ ನಾನು ಸೇರಿಕೊಂಡಾಗಿನಿಂದ ಇದೇ ಕೆಲಸ ನಂದು. ಮೇಲಿಂದ ಮೇಲೆ ದಕ್ಷಿಣ ದೇಶ, ಉತ್ತರ ದೇಶ, ಎಲ್ಲ ಕಡೆಗಿಂದ ಬೇಕಾದಷ್ಟು ಪೇಪರ್ಸ್ ಬಂದೇ ಬರ್ತದೆ. ವ್ಯಾಲ್ಯುವೇಷನ್ ಮಾಡೋದ್ರೊಳಗೆ ನನ್ನ ಜೀವನ ಹೋಗಿದೆ ಆಯುಷ್ಯ. ಆದರೆ ನನ್ನ ಈ ಇಳಿ ವಯಸ್ಸಿನೊಳಗೆ ಈ ಪೇಪರ್ಸೇನು ನಾನು ಇವತ್ತು ವ್ಯಾಲ್ಯುವೇಷನ್ ಮಾಡ್ತಾ ಇದ್ದೇನೆ, ಇಂಥ ಪೇಪರ್ಸ್ ನಾನು ಎಂದೂ ನೋಡಿಲ್ಲ. ಅಪೂರ್ವೋ ಎಂ ಅನುಗಮ ಪ್ರಕಾರ, ಅದೃಷ್ಟಪೂರ್ವ ಅಂತ ಸಂಸ್ಕೃತದೊಳಗೆ, ನಾನು ಎಂದೂ ನೋಡಿಲ್ಲ, ಇದೊಂದು ಅಪರೂಪದ ಕ್ರಮ ಇವರು ಬರೆದದ್ದು ಅಂತ ಸ್ಪೆಷಲ್ ನೋಟ್ ಬರೆದು ಅದನ್ನು ವಾಪಸ್ ಕಳಿಸಿದ್ರಂತೆ ಮೈಸೂರಿಗೆ. ಸ್ವಾಮಿಗಳಿಗೆ ಆವಾಗ ಪಾಠ ಹೇಳುವಂತಹ ವಿದ್ವಾಂಸರು ಧಾರಾಪುರಂ ಕೃಷ್ಣಮೂರ್ತಿ ಆಚಾರ್ಯರು ಅಂತ, ಅವರು ಅದನ್ನು ತೋರಿಸಿದ್ರಂತೆ, ನೀವು ಬರೆದ ಪೇಪರ್ಸಿಗೆ ಹೀಗೆ ಬರೆದು ಕಳಿಸಿದ್ದಾರೆ ನೋಡ್ರಿ ಕಾಶಿಯಿಂದ ರಾಜೇಶ್ವರ ಶಾಸ್ತ್ರಿ ದ್ರವಿಡರು ಅಂತ. ಅಷ್ಟು ಸ್ವಾಮಿಗಳ ಒಂದು ಅದ್ಭುತವಾದಂತಹ ಪಾಂಡಿತ್ಯ ಇತ್ತು ಅಂತ ನಾವು ಕೇಳ್ತೇವೆ. ಅಂತಹ ಪಾಂಡಿತ್ಯ ಒಂದು ಕಡೆಗೆ, ಗುರುಭಕ್ತಿ. ಸತ್ಯಾದಿತ್ಯತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ಕೊಟ್ಟು ನಮ್ಮ ಗುರುಗಳನ್ನು ಪೀಠದ ಮೇಲೆ ಕೂಡಿಸಿ ದೊಡ್ಡ ಅನುಗ್ರಹವನ್ನು ಮಾಡಿದ್ದೂ ಹೌದು, ಅವರಿಗೆ ಜೀವನವನ್ನು ಕೊಟ್ಟವರೂ ಹೌದು. ಸತ್ಯಾದಿತ್ಯತೀರ್ಥ ಶ್ರೀಪಾದಂಗಳವರು ರಾಮೇಶ್ವರಕ್ಕೆ ಯಾತ್ರೆಗೆ ಹೋದಾಗ ಸಮುದ್ರದಲ್ಲಿ ದಾಟಿ ಹೋಗಬೇಕು, ದೋಣಿಯೊಳಗೆ ಕುಳಿತು ಧನುಷ್ಕೋಟಿಗೆ ಹೋಗಬೇಕು. ಇವತ್ತಿನ ಹಾಗೆ ಟ್ರೈನ್ ಆಗಿರಲಿಲ್ಲ, ಆವಾಗ ದೋಣಿಯೊಳಗೇನೆ ಹೋಗಬೇಕು. ಬಿರುಗಾಳಿ ಬಂದಿದೆ, ಅವನು ಹೇಳಿಬಿಟ್ಟ ನನ್ನ ಕೆಲಸ ಮುಗೀತು, ನಾನು ಹೇಗೋ ಬದುಕೊಳ್ತೇನೆ, ಈಸು ಬಿದ್ದು ಸಾಧ್ಯ ಆದರೆ ಬದುಕ್ತೀನಿ, ಇಲ್ಲೇದ್ರೆ ಸಾಯ್ತೀನಿ, ಆದರೆ ನಿಮ್ಮ ನಿಮ್ಮ ಜವಾಬ್ದಾರಿ ನೀವು ನೋಡ್ಕೊಳ್ಬೇಕು ಅಂತ ಅವನು ಹೇಳಿದ. ಏನು ಮಾಡಬೇಕು, ಏನು ಜವಾಬ್ದಾರಿ, ಏನು ನೋಡ್ಕೊಳ್ಳೋದು, ಸಮುದ್ರ ಅದು, ನದಿ ಸಹಿತ ಅಲ್ಲ, ಜವಾಬ್ದಾರಿ ನೋಡೋದೇನಿಲ್ಲ ಏನಿಲ್ಲ, ಕೃಷ್ಣಾರ್ಪಣ ಅಷ್ಟೇ, ಮುಗಿದು ಹೋಯ್ತು. ರಾಮದೇವರ ಪೆಟ್ಟಿಗೆ ಇದೆ, ನಮ್ಮ ಸ್ವಾಮಿಗಳು ಪೂರ್ವಾಶ್ರಮ ಒಳಗಿದ್ದಾರೆ, ಸತ್ಯಾಸಿದ್ಧ ತೀರ್ಥರಿದ್ದಾರೆ. ಸತ್ಯಾಸಿದ್ಧ ತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ರಾಮದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ.
ಎಲ್ಲ ಕಪಿಗಳನ್ನು ಸಮುದ್ರದ ಮೇಲೆ ದಾಟಿಸಿ ಕರೆದುಕೊಂಡು ಹೋದಂತಹ ಮಹಾನುಭಾವ, ಕೇವಲ ರಾಮನಾಮ ಸ್ಮರಣೆ ಮಾಡಿದ್ದರ ಮಹಿಮೆ, ಎಲ್ಲ ಕಪಿಗಳನ್ನು ನೀನು ಉದ್ಧಾರ ಮಾಡಿದಿ, ಅವರನ್ನು ದಾಟಿಸಿದ್ದಿ. ಕಲ್ಲುಗಳು ನೀರಿನ ಮೇಲೆ ತೇಲೋದು ಹೇಗೆ? ಶ್ರೀರಾಮ ಅಂತ ಬರೆದು ಆ ಕಲ್ಲನ್ನು ಹಾಕ್ತಾ ಇದ್ರಂತೆ, ಅದಕ್ಕಾಗಿ ಕಲ್ಲುಗಳು ತೇರ್ತಾ ಇತ್ತಂತೆ. ರಾಮನಾಮದ ಮಹಿಮೆಯಿಂದ ಆ ಶ್ರೀಮದ್ ದಾಶರಥೇ ಪ್ರಸಾದ ಮಹಿಮಾ ಸ್ವಯಂ ಸಮುಜೃಂಭತೆ. ಅಂತಹ ಅಗಾಧವಾದ ಜಲರಾಶಿಯೊಳಗೆ ಕಲ್ಲುಗಳು ತೇರುವುದಕ್ಕೆ ರಾಮದೇವರ ನಾಮವೇ ಕಾರಣವಂತೆ. ಹಾಗೆ ನಿನ್ನ ನಾಮದ ಮಹಿಮೆಯಿಂದ ಎಲ್ಲರೂ ಸಮುದ್ರ ದಾಟಿದ್ದಾರೆ. ಈಗ ಸಾಕ್ಷಾತ್ ಶ್ರೀರಾಮಚಂದ್ರ ನೀನೇ ಇಲ್ಲಿದ್ದಿ. ಹೀಗಿರುವಾಗ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು. ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಇಚ್ಛೆಗೆ ಬಂದದ್ದು ಮಾಡು, ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡು, ಸರ್ವೇಶ ಎನ್ನ ಸ್ವಾತಂತ್ರ್ಯ ಉಂಟೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಸತ್ಯಾಭಿಜಿ ತೀರ್ಥರು. ಅವರು ಮಾಡಿದ ಪ್ರಾರ್ಥನೆಗೆ ಬಿರುಗಾಳಿ ಬಂದದ್ದು ಎಲ್ಲಿಂದ ಬಂತು ಎಲ್ಲಿ ಹೋಯಿತು ಗೊತ್ತಾಗಲಿಲ್ಲ. ಶಾಂತವಾಗಿದೆ, ಆರಾಮಾಗಿ ದಡಕ್ಕೆ ಬಂದು ಸೇರಿದ್ದಾರೆ. ಅತ್ಯಾಶ್ಚರ್ಯವಾಗಿದೆ, ಇಷ್ಟು ಸುಲಭವಾಗಿ ಬಂದ ಗಾಳಿ ಹೇಗೆ ಪರಿಹಾರವಾಯಿತು ಅಂತ ಗೊತ್ತಾಗಲಿಲ್ಲ. ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಜನ ಭಕ್ತರು ರಾಮದೇವರ ದರ್ಶನ ಮಾಡಿ ಎಲ್ಲರೂ ನಾವು ಪವಿತ್ರರಾಗ್ತಾ ಇದ್ದೇವೆ. ಇನ್ನು ಮುಂದೆ ಆಚಂದ್ರಾರ್ಕವಾಗಿ ಬರುವ ಎಲ್ಲ ಭಕ್ತರು ರಾಮದೇವರ ದರ್ಶನ ಮಾಡಿ ನಾವೇನಾದರೂ ನಮ್ಮ ಪಾಪಗಳನ್ನು ಕಳೆದುಕೊಂಡು ಉದ್ಧಾರ ಹೊಂದುತ್ತಾ ಇದ್ರೆ ಅದರ ಶ್ರೇಯಸ್ಸು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರಿಗೆ ಹೋಗ್ತದೆ. ಅವತ್ತು ರಾಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ರಾಮದೇವರನ್ನು ಒಲಿಸಿಕೊಳ್ಳದೇ ಇದ್ರೆ ಇವತ್ತು ನಮ್ಮ ನಿಮ್ಮ ಸ್ಥಿತಿ ಏನಾಗ್ತಾ ಇತ್ತು ಅಂತ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ರಾಮದೇವರ ಪೆಟ್ಟಿಗೆಯನ್ನು ಉಳಿಸಿದ್ದು ಹೇಗೋ, ಅದರ ಜೊತೆಗೆ ರಾಮದೇವರ ಪೂಜೆಯನ್ನು ಮುಂದೆ 50 ವರ್ಷ ಮಾಡುವಂತಹ ನಮ್ಮ ಸ್ವಾಮಿಗಳನ್ನು ಉಳಿಸಿದವರು ಸತ್ಯಾಭಿಜ್ಞ ತೀರ್ಥರೇ. ಅವರೂ ಇದ್ದರು ಪೂರ್ವಾಶ್ರಮದಲ್ಲಿ, ನಾನು ಅದರೊಳಗಿದ್ದೆ ಅಂತ ಹೇಳ್ತಾ ಇದ್ರು. ಆ ತರಹದ ವಿಶೇಷವಾದ ಸತ್ಯಾಭಿಜ್ಞ ತೀರ್ಥರ ಅನುಗ್ರಹದಿಂದ ತಮ್ಮ ಜೀವನವನ್ನೂ ಪಡೆದು, ಈ ಪೀಠವನ್ನೂ ಪಡೆದು, ವಿದ್ಯೆಯನ್ನೂ ಪಡೆದು, ಅವರ ಅನುಗ್ರಹದಿಂದ 50 ವರ್ಷಗಳ ಕಾಲ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ. 50 ವರ್ಷಗಳವರೆಗೆ ರಾಮದೇವರ ಪೂಜೆಯನ್ನು ಮಾಡಬೇಕಾಗಿದ್ದರೆ ಎಷ್ಟು ಪುಣ್ಯ ಇರಬೇಕು? ಪೂಜೆ ಮಾಡಿದ್ದರಿಂದ ಎಷ್ಟು ಪುಣ್ಯ ಬಂದಿರಬಹುದು? ಪ್ರಯೋಜಕ ಪುಣ್ಯ, ಪ್ರಯೋಜ್ಯ ಪುಣ್ಯ ಅಂತ ಎರಡು. ಪೂಜೆ ಮಾಡೋದಕ್ಕೆ ಮೊದಲಿಗೆ ಪುಣ್ಯ ಇರಬೇಕು, ಅಂದರೆ ಪೂಜೆ ಮಾಡಲಿಕ್ಕಾಗತ್ತೆ. ಪೂಜೆ ಮಾಡೋದರಿಂದ ಒಂದು ಪುಣ್ಯ ಬರುತ್ತೆ. 50 ವರ್ಷ ಪೂಜೆ ಮಾಡುವುದಕ್ಕೆ ಬೇಕಾದ ಪೂರ್ವ ಜನ್ಮಗಳ ಪುಣ್ಯ, ಅದನ್ನು ಮಾಡಿದ್ದರಿಂದ ಬಂದ ಪುಣ್ಯ, ಇಷ್ಟೆಲ್ಲ ಪುಣ್ಯದಿಂದ, ತಪಸ್ಸಿನಿಂದ, ಆ ಸಿದ್ಧಿಯಿಂದ ತಾವು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಲ್ಲದೆ ಭಕ್ತರ ಉದ್ಧಾರವನ್ನು ಮಾಡಿದ್ದಾರೆ. ಅನೇಕ ವಿದ್ವಾಂಸರನ್ನು, 100+ ವಿದ್ವಾಂಸರನ್ನು ಸಿದ್ಧ ಮಾಡಿ ಅಲ್ಲಲ್ಲಿಯೇ ಪಾಠ ಪ್ರವಚನಗಳನ್ನು ಮಾಡಿಸುವ ಮೂಲಕ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ತಾವು ಪ್ರಚಾರ ಮಾಡುವುದಲ್ಲದೆ ವಿದ್ವಾಂಸರ ಮೂಲಕವಾಗಿ ಪ್ರಚಾರ ಮಾಡಿಸಿದ್ದ ದೊಡ್ಡ ಪುಣ್ಯದ ರಾಶಿ. ಹೇಗೆ ರಘುತ್ತಮ ತೀರ್ಥರ ಕಾಲದಲ್ಲಿ ನಾವು ಕೇಳುತ್ತೇವೆ, ಶಿಷ್ಯ ಪ್ರಶಿಷ್ಯರಿಂದ ಸತ್ಕಾರ್ಯಗಳನ್ನು ಮಾಡಿಸಿ ಪುಣ್ಯವನ್ನು ಸಂಪಾದನೆ ಮಾಡಿದರು ಅಂತ, ಹಾಗೆ ಆ ಎಲ್ಲ ಶಿಷ್ಯರು ಪ್ರಶಿಷ್ಯರು ಮಾಡುವಂತಹ ಪುಣ್ಯಗಳನ್ನು ಅವರು ಕುಳಿತಲ್ಲೇನೆ ಪಡೀತಾ ಇದ್ದಾರೆ. ಅಂತಹ ಮಹಾಪುಣ್ಯದ ರಾಶಿಯನ್ನು ಪಡೆದಂತಹ ಮಹಾನುಭಾವರು ನಮ್ಮ ಗುರುಗಳು. ಎಷ್ಟೋ ಗ್ರಂಥಗಳು ಲುಪ್ತವಾಗಿ ಹೋಗುವ ಸಂದರ್ಭ, ಶಾಸ್ತ್ರಗಳ ಬಗ್ಗೆ ಆದರ ಕಡಿಮೆ, ಆಸಕ್ತಿ ಕಡಿಮೆ, ದೊಡ್ಡ ದೊಡ್ಡ ವಿದ್ವಾಂಸರ ಮನಸ್ಸುಗಳಲ್ಲಿ ಬಂದಿರ್ತಾರೆ. ಅಂತಹ ಮಹಾಮಹಾಜ್ಞಾನಿಗಳು ಬರೆದಂತಹ ಗ್ರಂಥಗಳು, ವ್ಯಾಖ್ಯಾನಗಳು ಮನೆಯಲ್ಲಿ ಇರ್ತದೆ. ಆದರೆ ಇವರೆಲ್ಲ ನಾಸ್ತಿಕರಾಗಿ ಅಥವಾ ಆಸ್ತಿಕರಾದರೂ ತಿಳುವಳಿಕೆ ಇಲ್ಲದೆ ಮನೆಯಲ್ಲಿರುವ ಪುಸ್ತಕಗಳನ್ನೆಲ್ಲ ಎಷ್ಟೋ ಜನ ನದಿಗೆ ಹಾಕ್ತಾ ಇದ್ದ. ಎಂತಹ ಅಂದರೆ ಔರಂಗಜೇಬನ ಕಾಲದೊಳಗೆ ನಾಲಂದ ವಿಶ್ವವಿದ್ಯಾಲಯ ಸುಟ್ಟು ಎಷ್ಟೋ ಭಾರತೀಯ ಪ್ರಾಚೀನವಾದಂತಹ ತತ್ವಶಾಸ್ತ್ರಗಳೆಲ್ಲ ಸುಟ್ಟು ಬೂದಿಯಾಗಿ ಹೋದವು, ಎಷ್ಟೆಷ್ಟೋ ವಿಜ್ಞಾನಗಳೆಲ್ಲ ಹಾಳಾಗಿ ಹೋದವು ಅಂತ ನಾವು ದುಃಖ ಪಡ್ತೇವಲ್ಲ. ಅವರು ಹೊರಗಿನವರು ಮಾಡೋದಿರಲಿ, ದೊಡ್ಡ ದೊಡ್ಡ ಮನತನಸ್ಥ ಆಚಾರ್ಯರ ಮನೆಯಲ್ಲಿ ಓದುವವರಿಲ್ಲದೆ ಮನೆಯೊಳಗಿದ್ದಂತಹ ಎಲ್ಲ ಶಾಸ್ತ್ರದ ಗ್ರಂಥಗಳು ನದೀಪಾಲಾಗುವ ಒಂದು ಸಂದರ್ಭ ಬಂತು. ನದೀಪಾಲಾಯಿತು, ಒಲೆಗೆ ಪಾಲಾಯಿತು, ಎಲ್ಲೆಲ್ಲೋ ಬೀಳುವ ಸಂದರ್ಭ. ಆ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕೆಲವು ಕಡೆಗೆ ಬುದ್ಧಿವಾದ ಹೇಳಿ, ಕೆಲವು ಕಡೆಗೆ ಹಣ ಕೊಟ್ಟು, ಕೆಲವು ಕಡೆಗೆ ಮನಸ್ಸು ಒಲಿಸಿ ಏನೋ ಮಾಡಿ ಆ ಗ್ರಂಥಗಳನ್ನೆಲ್ಲ ತಂದು ದೊಡ್ಡ ಗ್ರಂಥ ಭಂಡಾರವನ್ನು ಮಾಡಿ
ಆ ಪ್ರಾಚೀನವಾದಂತಹ ಎಲ್ಲ ಜ್ಞಾನಿಗಳು ಮಹಾನುಭಾವರು ಬರೆದ ಗ್ರಂಥಗಳನ್ನು ರಕ್ಷಣೆ ಮಾಡಿ ಮತ್ತೆ ಅವುಗಳ ಮುದ್ರಣವನ್ನು ಮಾಡಿಸಿ ಆ ಮೂಲಕವಾಗಿ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಉಳಿಸುವುದರೊಳಗೆ ಬಹಳ ದೊಡ್ಡ ಕಾರ್ಯವನ್ನು ಮಹಾಸ್ವಾಮಿಗಳವರು ಮಾಡಿದ್ದಾರೆ. ಆದರೆ ಅದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟಿಲ್ಲ. ಕೇವಲ ಭಗವಂತನ ಸೇವೆ ಎಂಬ ದೃಷ್ಟಿಯಿಂದ ಆ ಕಾರ್ಯವನ್ನು ಮಾಡಿ ಭಗವಂತನ ಗ್ರಂಥಕಾರರ ವಿಶೇಷವಾದಂತಹ ಸೇವೆಯನ್ನು ಮಹಾಸ್ವಾಮಿಗಳವರು ಮಾಡಿದ್ದನ್ನು ನಾವು ಕಾಣುತ್ತೇವೆ. ಅನೇಕ ಪೀಠಾಧಿಪತಿಗಳಿಗೆ ಪಾಠವನ್ನು ಹೇಳಿ ಶಿರೂರು ಮಠದ ಈಗ ವಿರಾಜಮಾನರಾದಂತಹ ಸ್ವಾಮಿಗಳವರಿಗೆ ಅನೇಕ ಗ್ರಂಥಗಳನ್ನು ಪಾಠ ಹೇಳಿದ್ದಾರೆ. ಕಾಣಿಯೂರು ಮಠದ ಶ್ರೀಪಾದಂಗಳವರಿಗೆ, ಕುಡಲಿ ಮಠದ ರಾಮಧ್ಯಾನ ತೀರ್ಥರು, ರಘುಪ್ರಮತಿ ತೀರ್ಥರು, ಇವತ್ತಿಗೆ ಇರುವ ರಘುಪ್ರಿಯ ತೀರ್ಥರು, ಇವರೆಲ್ಲರಿಗೆ ಪಾಠವನ್ನು ಹೇಳಿ ಅವರನ್ನು ಸಿದ್ಧ ಮಾಡಿದ್ದಾರೆ. ರಘುಪ್ರಿಯ ತೀರ್ಥರ ಆಶ್ರಮವಾಗುವ ಪೂರ್ವದಲ್ಲಿ ಬಹಳ ಅನಾರೋಗ್ಯ ಅವರಿಗೆ. ಅಂತಹ ರಘುಪ್ರಿ ಇವತ್ತು ಕೂಡಲಿ ಸ್ವಾಮಿಗಳು 2 ವರ್ಷಗಳ ಹಿಂದೆ ಇಲ್ಲೇ ಚಾತುರ್ಮಾಸ್ಯ ಆಗಿತ್ತು, ತಮಗೆಲ್ಲ ಗೊತ್ತಿರಬಹುದು. ಸ್ವಾಮಿಗಳು ಅವರಿಗೆ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಪ್ರಣವೋಪದೇಶ ಮಾಡಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಮೇಲೆ ಯಾರಿಗೆ ಅವರು ಹೇಳ್ತಾ ಇದ್ರು, ತೀರ್ಥ ತೆಗೆದುಕೊಂಡ್ರೆ ಶೀತ ಬರ್ತಿತ್ತಂತೆ, ಮಂಗಳಾರತಿ ತೆಗೆದುಕೊಂಡ್ರೆ ಉಷ್ಣ ಆಗ್ತಿತ್ತಂತೆ, ಅಷ್ಟು ಸೂಕ್ಷ್ಮ ಪ್ರಕೃತಿ. ಅಂಥವರಿಗೆ ಅನುಗ್ರಹ ಮಾಡಿಕೊಟ್ಟರೆ ಇವತ್ತಿಗೂ ಕೂಡ 87 ವರ್ಷ 88 ವರ್ಷವಾದರೂ ನಿರಂತರ ಸಂಚಾರ ಮಾಡ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ನೆನೆಸೋದೊಂದೇ, ಗುರುಗಳು ಅನುಗ್ರಹ ಮಾಡಿ ತಲೆಯ ಮೇಲೆ ಕೈ ಇಟ್ಟಿದ್ದರ ಬಲದಿಂದ ನಾವು ಬದುಕಿದ್ದೇವೆ ಅಂತ ನೆನೆಸ್ತಾರೆ. ಹೀಗೆ ಅನೇಕ ಪೀಠಾಧಿಪತಿಗಳಿಗೆ, ಗೋಕರ್ಣ ಮಠದ ಸ್ವಾಮಿಗಳು ಇವತ್ತಿಗೆ ಇರುವಂತಹ ವಿದ್ಯಾಧಿರಾಜರು, ಮುಂಬೈಯಲ್ಲಿ ನಮ್ಮ ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕುಳಿತಾಗ ಅವರಿಗೆ ಅಣುಭಾಷ್ಯವನ್ನು ಪಾಠ ಹೇಳಿ ವಿಶೇಷವಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ನಾನಾ ತರಹದ ರೀತಿಯಲ್ಲಿ ಗೃಹಸ್ಥರಿಗೆ, ಪೀಠಾಧಿಪತಿಗಳಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಉಪದೇಶವನ್ನು ಮಾಡಿ ಸಿದ್ಧಾಂತದ ಪ್ರಚಾರವನ್ನು ಮಾಡಿದಂತಹ ಮಹಾನುಭಾವರು ನಮ್ಮ ಗುರುಗಳು. ಅಂಥವರ ಸ್ಮರಣೆಯನ್ನು ಮಾಡುವ ಒಂದು ಭಾಗ್ಯ ನಮಗೆ ದೊರಕಿದ್ದು ಎಷ್ಟೋ ಜನ್ಮಗಳ ಒಂದು ವಿಶೇಷವಾದ ಪುಣ್ಯ ಎಂಬುದಾಗಿ ನಾವು ಭಾವಿಸಬೇಕು. ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ಗುರುಗಳ ಸ್ಮರಣೆ ಮಾಡಿದಷ್ಟು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವೈಯಕ್ತಿಕವಾದ ಅನುಭವಗಳು ಅಂದರೆ ಕೆಲವುಗಳನ್ನು ಸಭೆಯಲ್ಲಿ ಹೇಳಬಹುದು, ಕೆಲವುದನ್ನು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಬಹಳ ದುರ್ಧರವಾದ ಪ್ರಸಂಗಗಳು, ಭಾರೀ ಕಷ್ಟದ ಪ್ರಸಂಗ, ದುರ್ಧರ ಪ್ರಸಂಗ, ದೈಹಿಕವಾಗಿಯೋ ಅಥವಾ ಸಾಮಾಜಿಕವಾಗಿಯೋ ಶ್ರೀಮಠದ ದೃಷ್ಟಿಯಿಂದಲೋ ದೊಡ್ಡ ಕಷ್ಟಗಳು ಆಪತ್ತುಗಳು ಬಂದಾಗ ಇನ್ನೇನು ಮಾಡಬೇಕಾಗಿಲ್ಲ. ಏನು ಅವ್ರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಹಾಗೆ ತಿಳ್ಕೊಳ್ಳುವವರಿಗೆ ಹೋಗೋದು ಬೇಕಾಗಿಲ್ಲ. ಕುಳಿತಲ್ಲೇನೆ ಅವರ ಸ್ಮರಣೆ ಮಾಡಿ ಭಕ್ತಿಯಿಂದ ಈ ಬಂದ ಸಂಪೂರ್ಣವಾದ ಕಷ್ಟ ಭಾರ ನಿಮ್ಮ ಪಾದಗಳಿಗೆ ಹಾಕಿದ್ದೇವೆ. ನಿಕ್ಷಿಪೇ ಸರ್ವ ಭಾರಾಂಶ ಗುರೋಹೋ ಶ್ರೀಪಾದ ಪಂಕಜೇ ಶಾಸ್ತ್ರ ಹೇಳಿದೆ. ಬಂದ ಭಾರವನ್ನು ನಿಮ್ಮ ಪಾದಕ್ಕೆ ಹಾಕಬೇಕು ಅಂತ ಶಾಸ್ತ್ರ ಹೇಳಿದೆ, ನಿಮ್ಮ ಪಾದಕ್ಕೆ ಒಪ್ಪಿಸಿದ್ದೇವೆ ಅಂತ ಇಷ್ಟು ಸ್ಮರಣೆ ಮಾಡಿದರೆ ಸಾಕು, ಹೂ ಎತ್ತಿಟ್ಟ ಹಾಗೆ ಆ ಬಂದ ಕಷ್ಟಗಳೆಲ್ಲ ಎರಡನೇ ಕ್ಷಣಕ್ಕೆ ಪರಿಹಾರವಾದ ನೂರಾರು ಸಂದರ್ಭಗಳು ಇವತ್ತಿಗೂ ಅಚ್ಚಳಿಯದೇ ಇದ್ದಂತೆ ಮನಸ್ಸಿನೊಳಗಿವೆ. ಆ ರೀತಿಯ ಅವರ ಅನುಗ್ರಹದಿಂದ ನಮ್ಮ ನಿಮ್ಮೆಲ್ಲರ ಕಷ್ಟಗಳು ಪರಿಹಾರವಾಗ್ತದೆ. ಮುಖ್ಯವಾಗಿ ಶಾಸ್ತ್ರದಲ್ಲಿ ಆಸಕ್ತಿ, ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಭಕ್ತಿ, ರತಿ, ಶ್ರೀಮದಾಚಾರ್ಯರ ಶಾಸ್ತ್ರಗಳಲ್ಲಿ ರತಿ ನಮಗೆ ನಿಮಗೆ ಎಲ್ಲರಿಗೂ ಅವರ ಅನುಗ್ರಹದಿಂದ ದೊರೆಯಲಿ ಎಂಬುದಾಗಿ ಸ್ಮರಣೆ ಮಾಡ್ತಾ, ಇಂತಹ ಮಹಾಗುರುಗಳನ್ನು ನಮ್ಮೆಲ್ಲರಿಗೆ ಕೊಟ್ಟಂತಹ ಭಾರತೀಯ ಮನ ಮುಖ್ಯಪ್ರಾಣಾಂತರ್ಗತ ಶ್ರೀರಾಮಚಂದ್ರ ದೇವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಈ ಗುರುಗಳ ಸೇವೆಯನ್ನು ಸಮರ್ಪಣೆ ಮಾಡುವ ಶ್ರೀಕೃಷ್ಣ ಅರ್ಪಣೆ.